ಡಾಕ್ಟರ್ ಪಾವಗಡ ಪ್ರಕಾಶರಿಂದ ಜರುಗುವ ಶ್ರೀಮದ್ ಭಗವದ್ಗೀತೆ ಪ್ರವಚನ ಮಾಲಿಕೆಗೆ ಚಾಲನೆ. ಕಳಸಾಪುರ ರಸ್ತೆ ನಂದೀಶ್ವರ ನಗರದಲ್ಲಿರುವ ಸದಾಶಿವಾನಂದ ಗಾರ್ಡನ್ ಸಭಾಭವನದಲ್ಲಿ ಕುಮಾರ ಪ್ರವಚನ ಸಂಚಾಲನಾ ಸಮಿತಿಯಿಂದ ಏರ್ಪಡಿಸಲಾಗಿರುವ ಡಾಕ್ಟರ್ ಪಾವಗಡ ಪ್ರಕಾಶರಿಂದ ಶ್ರೀಮದ್ ಭಗವದ್ಗೀತಾ ಪ್ರವಚನ ಮಾಲಿಕೆ ಕಾರ್ಯಕ್ರಮವನ್ನು ತುಳಸಿ ಗಿಡಕ್ಕೆ ನೀರೆರೆಯುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಕೆ ಪಾಟೀಲ್ ಅವರು ಉದ್ಘಾಟನೆ ನೆರವೇರಿಸಿದರು. ಅಭಿನವ ಶಿವಾನಂದ ಸ್ವಾಮೀಜಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಮಾಜಿ ಶಾಸಕ ವೀರಣ್ಣ ಚರಂತಿಮಪ್ಪ, ರೋಣ ಶಾಸಕ ಜಿಎಸ್ ಪಾಟೀಲ, ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ, ಮಾಜಿ ಶಾಸಕ ಡಿಆರ್ ಪಾಟೀಲ ಭಾಗವಹಿಸಿದ್ದರು. ಎಸ್ವಿ ಶೆಟ್ಟರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆ ಮೇಲೆ ನಿವೃತ್ತ ನ್ಯಾಯಾಧೀಶ ಎಸ್ಜಿ ಪಲ್ಲೇದ, ಮುಕುಂದ ಪೋತ್ನಿಸ್, ಅನಿಲ ವೈದ್ಯ, ಪುನೀತ ಮಹಾರಾಜ, ಜೆಕೆ ಜಮಾದಾರ ಉಪಸ್ಥಿತರಿದ್ದರು. ಅತ್ಯಂತ ಯಶಸ್ವಿಯಾಗಿ ನೀಡಿದ್ವಿ. ಇದರ ಸದುಪಯೋಗ ನಮ್ಮ ಗದಗಿನ ಮಹಾಜನತೆಗಾಗಲಿ. ಈ ಪ್ರವಚನಗಳ ಮೂಲಕ ನಮ್ಮ ಬದುಕಿನಲ್ಲಿ ನೆಮ್ಮದಿ ಶಾಂತಿ ಹೆಚ್ಚಿಸಲಿ ಅಂತೇಳಿ ಆವೇಶ ತುಳಸಿ ಗಿಡಕ್ಕೆ ನಾವೆಲ್ಲರೂ ಸೇರಿ ನೀರುಣಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಉದ್ಘಾಟನಾ ಭಾಷಣದೊಳಗೆ ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಕಾರ್ಯ ಬಂದ ನಮ್ಮ ಕಾರ್ಯ ಗೆಳೆಯರು ಸ್ವಾಮೀಜಿಯವರು ಅಲ್ಲಿ ನೇರವಾದ ಉತ್ತರ ಒಳ್ಳೆಯಲ್ಲ. ನಮ್ಮ ಮಕ್ಕ ನೋಡಿದ್ರು ಮಂದ್ಯಕ್ಕೊಮ್ಮೆ ಈಗಕ್ಕೆ ಈ ಪ್ರಶ್ನೆ ನನ್ನ ಕೇಳಕತ್ತಾರ. ಈ 40 ವರ್ಷದ ಕೆಳಗಿರೋದ್ರೆ ಈಗಿನ ಹೊಸ ಪೀಳಿಗೆ ಏನೈತಲ್ಲ ಇವರು ಯಾರಿಗೂ ಏನು ಪರಿಣಾಮ ಆಗತ್ತೆ ಅದಕ್ಕಿಂತ ಬ್ಯಾನ್ ಹೇಳೋದರ ಅವ್ರಿಗೆ ಸ್ವತಂತ್ರವಾದದ್ದು ಉಪಯೋಗ ಆಗ್ತೈತಿ. ಅಲ್ಲಿ ನಾವೇನು ಹೇಳಬೇಕು ಅಂತೇಳಿ ಅದನ್ನು ತಿಳಿಸೋದಕ್ಕೆ ನಮಗೂ ಆಸಕ್ತಿ, ಅವ್ರಿಗೂ ತಿಳ್ಕೊಳ್ಳೋದಕ್ಕೆ ಆಸಕ್ತಿ. ಆದ್ದರಿಂದ ಇದು 40 ಮ್ಯಾನ್ ಇರೋವರೆಗೆ ಮೊಬೈಲ್ ಹಿಡ್ಕೊಂಡು ಅಡ್ಡಾಡುವುದನ್ನು ಬಿಟ್ಟು ಉಳ್ಕಿರೋರೆಲ್ಲರಿಗೂ ಸ್ವಲ್ಪ 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 ಪರಿಣಾಮ ಬೀರ್ತೈತೆ ಅಂದ್ರೆ ಅದಕ್ಕೆ ನಾನು 40 ವರ್ಷದ ಕೆಳಗಿನವ್ರು ಯಾರ್ಯಾರು ಎಷ್ಟು ಎಷ್ಟು ಬರ್ತಾರ ಅಂತ ನಾನು ನೋಡಕ್ಕಿದ್ದೀನಿ. ನಮ್ಮ ದೇಶದಲ್ಲಿ ನೀನು ಆಧ್ಯಾತ್ಮ ಸಮಾವೇಶಗಳಾಗ್ತವೆ. ಧರ್ಮದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಬದುಕಿನ ಮೌಲ್ಯಗಳ ಬಗ್ಗೆ ಏನು ಕಾರ್ಯಕ್ರಮಗಳು ನಡೀತಾವೆ ನಮ್ಮ ದೇಶದಲ್ಲಿ ನಡೆಯುವಷ್ಟು ಬಹುತೇಕ ಯಾವ ದೇಶದೊಳಗೂ ಇಷ್ಟು ಪ್ರಮಾಣದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿದೆ. ಧಾರ್ಮಿಕ ಕಾರ್ಯಕ್ರಮಗಳಂದ್ರೆ ನಾನು ಜಾತ್ರೆ ಅಷ್ಟೇ ಹೇಳೋದಿಲ್ಲ, ನಾನು ಜಾತ್ರೆ ಬಿಟ್ಬಿಡ್ತೇನೆ. ಈ ಪ್ರವಚನ, ಕೀರ್ತನ, ಭಾಷಣ, ಆಶೀರ್ವಚನ, ಪ್ರವಚನ ಇವೆಲ್ಲ ಇಷ್ಟು ಪ್ರಮಾಣದಲ್ಲೂ ಹಾಕಿದ್ರು ಸಹಿತ ನಮ್ಮ ಬದುಕಿನ ಮೇಲೆ, ಭಾರತೀಯರ ಬದುಕಿನ ಮೇಲೆ ಯಾಕೆ ಪರಿಣಾಮ ಬೀರಿಲ್ಲ? ಭಾಳ ಬುದ್ಧಿವಂತರಲ್ಲೇ ಕೆಲವರು ನಮಗೆ ಹೇಳ್ತಾರೆ, ಏ ಇರಲಿಲ್ಲ ಅಂದ್ರೆ ಒಂದ್ ವೇಳೆ ಈ ಆಧ್ಯಾತ್ಮ, ಈ ಧರ್ಮ, ಇವೆಲ್ಲ ನಮ್ಮ ಮಾರ್ಗದರ್ಶನ ಉಪದೇಶಗಳು ಇರಲಿಲ್ಲ ಅಂದ್ರೆ ಜನ ತಂತಮ್ಮೊಳಗೆ ಬಡದಾಡಿ ಸಾಯ್ತಿದ್ರು. ಇಷ್ಟೆಲ್ಲ ನಡೆದೈತಿ ಅಂತ ಹೇಳಿ ನಮ್ಮ ದೇಶದಾಗಿರುವಷ್ಟು ಶಾಂತಿ
ಎಲ್ಲಿನೂ ಇಲ್ಲ ನೋಡ್ರಿ. ನಮಗೊಮ್ಮೆ ಅದನ್ನ ಕೇಳಿಕೊಳ್ಳೇ ಹೌದು ಅಂತೇಳಿ ನಾವು ಗೋಲ್ ಹಾಕ್ತಿರ್ತೀವಿ. ಆದರೆ ಯಾರು ಈ ಭಾಷಣಗಳನ್ನ ಕೇಳ್ತಾ ಇದ್ದಾರೆ, ಪ್ರವಚನಗಳನ್ನ ಕೇಳ್ತಾ ಇದ್ದಾರೆ, ಅವರು ಶಾಂತಿಗಾಗಿ ಎಷ್ಟು ಕಾಣರು ಅದಕ್ಕಿಂತ ಹೆಚ್ಚು ಇವು ಯಾವುದು ಸಂಬಂಧ ಇಟ್ಟುಕೊಳ್ಳ ಬೆವರು ಸುರಿಸಿ ರಕ್ತ ಸುಟ್ಟುಕೊಂಡು ದೇಶಕ್ಕೆ ಸಂಪತ್ತು ಸೃಷ್ಟಿ ಮಾಡೋರು ಇದ್ದಾರೆ, ದೇಶಕ್ಕೆ ಸೇವೆ ಮಾಡೋರು ಇದ್ದಾರೆ, ಅವರು ಶಾಂತಿ ನೆಮ್ಮದಿಗೆ ಕಾಣರು. ಹಾಗಾಗಿ ಬಡತನ ಎಷ್ಟೇ ಇದ್ರೂ ಸಹಿತ ನೆಮ್ಮದಿಯಿಂದ ನಮ್ಮ ಜನ ಇದ್ದಾರೆ ಅಂಥೇಳಿ ಅವ್ರ ಜೊತೆಗಿದ್ದವರೇ ವಾದ ಮಾಡ್ತಾ ಇರೋದನ್ನು ನಾವು ನೀವು ಆಲಿಸ್ತಾ ಇದ್ದೀವಿ. ಒಟ್ಟಾರೆ ಬಂಧುಗಳೇ, ಈ ವಿಷಯ ಆಧ್ಯಾತ್ಮ ವಿಷಯ ಈಗ ಸಹೋದರರ ಜಿ ಆರ್ ಪಾಟೀಲ್ರು ಒಂದು ಮಾತು ಪ್ರಸ್ತಾಪ ಮಾಡಿದರು 1997 ವಿವೇಕಾನಂದರ ಮಾತನ್ನ ಪ್ರಸ್ತಾಪ ಮಾಡಿ ಯಾರು ಯಾರು ಅಂದರೆ ಜಾತಿನ ಹಿಡ್ಕೊಂಡು ನೋಡ್ತಾರಲ್ಲ ಅದು ಅವಾಗಿಂದ ಕಡಿಮೆ ಆಗ್ಯದ. 1997 ಈಗ ದೈಹಿಕವಾಗಿ ನಮ್ಮನ್ನು ಗುರುತಿಸೋದಲ್ಲ, ಈಗ ನಾವು ಪರಿವರ್ತಿತ ಭಾಗದಲ್ಲಿದ್ದೇವೆ ಅನ್ನುವ ಭಾವ ಅವರ ವಿಶ್ವಾಸದಲ್ಲಿ ಮೂಡ್ತಾ ಇತ್ತು. ಆದರೆ ನಾನು ಜಿ ಎಸ್ ಪಾಟೀಲ್ರು, ಸಂಕ್ರೂರವರು, ಶರಣ್ ಪಟ್ಟು ಬಂದೇ ಅವ್ರ ಹೆಸರು ತೊಳಂಗಿಲ್ಲ, ನಾವೆಲ್ಲ ಈ ಚುನಾವಣಾ ಕಣದಿಂದ ಬಂದೇವಿ. ನಿಮ್ಮ ಮಾತು ನೀವು ಹಂಗೆ ಹೇಳಿದಾಗ ನಾವು ನೋಡಿದ್ವಿ, ಮಠ ಕೆಳಗೆ ಮಾಡಿದ್ವಿ ಹೊತ್ತು ಬರೋಬ್ಬರಿ ಅಂತ ಎಲ್ಲದಕ್ಕೂ ಅದ. ಎಲ್ಲೊಂದು ಕಡೆ ಆಧ್ಯಾತ್ಮ ಲೋಕದೊಳಗೆ ದಿಟ್ಟತನ ಬರಬೇಕು. ಭಗವದ್ಗೀತೆ ಮಹಾಭಾರತದೊಳಗೆ ಏನು ಸೂಸ್ ಆಡ್ತಾರ, ರಾಜ್ಯ ಉಳಿತೈತಿ ಹೋಗ್ತೈತಿ, ಊರುಗಳು ಉಳಿತಾವು ಹೋಗ್ತಾವು, ಚಿತ್ರ ಬಿದ್ದರು ಒಂದಾಗಿರ್ತ, ಪಾಠ ಬಿದ್ದರು ಒಂದಾಗಿರ್ತ, ಪಗಡೆಯ ಸೂಸ್ ಅಂತ ಪಗಡೆ ಪಗಡೆ ಆಟ ಅಂತ ಕೆಲ ಮಂದಿ ಅದ ಜೂಸ್ಗೆ ಇಷ್ಟಬೇಕು ಆಟ ಅಂತ ಕೇಳಿದ್ರೆ ಏನು ಈಗ ಯಾವಾಗ ನೀವು ಹೇಳ್ತೀರಿ ಈ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ನಮ್ಮ ಸುತ್ತು ನಡೆದಿರ್ತಕ್ಕಂಥ ಈ ವ್ಯವಸ್ಥೆಯೊಳಗೆ ನೋಡ್ರಿ, ನಮ್ಮ ದೇಶದಲ್ಲಿದ್ದಂಥ ಒಳ್ಳೆ ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ಮತ್ತೊಂದು ದೇಶದಲ್ಲಿಲ್ಲ. ಆದರೆ ರಾಮಾಯಣ ಮಹಾಭಾರತ ವೇದ ಇವೆಲ್ಲದರಲ್ಲೂ ಹೇಳಿರ್ತಕ್ಕಂಥ ಮೌಲ್ಯಗಳೆಲ್ಲವೂ ಆ ಮೌಲ್ಯಗಳನ್ನು ನಾವು ಗಾಳಿಗೆ ತೂರ್ಬಿಟ್ಟೇವಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟ ಕಲ್ಪನೆ ಬರ್ತದೆ. ಮೌಲ್ಯಗಳ ಪುನರುತ್ಥಾನ ಈ ಸಮಾಜದೊಳಗಾಗೋದಕ್ಕೆ ಬಹಳ ಗಟ್ಟಿಯಾಗಿರ್ತಕ್ಕಂಥ ಧೈರ್ಯದ ಆಧ್ಯಾತ್ಮಿಕ ಹೆಜ್ಜೆಗಳಾಗಬೇಕು. ಮಹಾಭಾರತ ಕಥೆಯೇ ನಾವು ಸಿನಿಮಾ ನೋಡೇವಿ, ಪಾವಗಡ್ ಪ್ರಕಾಶ್ ಅವರ ಆ ಕೇಸ್ ಕೇಳಿದ್ವಿ, ವಿಡಿಯೋಸ್ ನೋಡಿದ್ವಿ, ಜಗತ್ತಿನೊಳಗಿನ ಅತ್ಯಂತ ಹೆಚ್ಚು ಟಿವಿ ಪ್ರಸಾರದೊಳಗೆ ನೋಡಿದ್ದು ಯಾವುದಲ್ಲಿದ್ದರೆ ರಾಮಾಯಣ, ಅದರ ನಂತರ ಮಹಾಭಾರತ. ನಮ್ಮ ದೇಶದೊಳಗೆ ಬಹುತೇಕ ಟಿವಿ ಇದ್ದ ಪ್ರತಿಯೊಂದು ಕುಟುಂಬ, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ನೋಡಿದ್ರು.
ಆದರೆ ಪರಿಣಾಮವನ್ನು ನಾವು ಅಳತೆ ಮಾಡಬೇಕು. ಬಹಳ ನಿರಾಶೆ ನಮಗೆ ಕಟ್ಟ. ನಮ್ಮ ಗದಗಿನವರು ಏನು ಹೊಸದಾಗಬೇಕು ಅಂದರೆ ನಮ್ದು ಮೊದಲೇ ಅದು ಉಡಾವಣ ಕಲ್ಪನೆ ಕೊಡಲಿ ರಾಷ್ಟ್ರಕ್ಕೆ, ನಾವು ಗದಗಿನವರೇ ಕೊಡ್ತೀವಿ. ಅತ್ಯಂತ ಬಡ ಕುಟುಂಬಗಳ ಹಿನ್ನೆಲೆಯಿಂದ ಬಂದವ್ರನ್ನ ಜಾಗತಿಕ ಮಟ್ಟಕ್ಕೆ ಕ್ರೀಡಾ ಲೋಕಕ್ಕೆ ತೆಗೆದುಕೊಂಡು ಹೋಗಿದ್ದಿರಲಿ, ಅದು ನಮ್ಮ ಗದಗದಿಂದನೇ ಪ್ರಾರಂಭ ಆಗಿದೆ. ಸಹಕಾರ ಕ್ಷೇತ್ರ ಪ್ರಾರಂಭ ಆಗಿದ್ದು ಗದಗದಿಂದ. ಏಕೀಕರಣದ ಕೂಗು ಕರ್ನಾಟಕದಾಗ ಏನಾರು ಬಂದಿದ್ರೆ ಅದು ಕುಮಾರವ್ಯಾಸದಿಂದನೇ ಬಂತು ಕರ್ನಾಟಕ ಅಂತೇಳಿ ಹೇಳಿದವರ ಅವರು ಅದನ್ನು ಒಂದುಗೂಡಿಸಿ ಕೆಲಸ ಮಾಡಿದ ದೊಡ್ಡ ಮಂತ್ರ ಉದಯವಾದರು ಚೆಲುವ ಕಣ್ಣಿಂದ ನಮ್ಮಿಂದ ಇಂಥ ಭಾಳ ನಮ್ಮ ಫಸ್ಟ್ ವಿ ಆರ್ ಫಸ್ಟ್ ಸ್ಟಾರ್ಟ್. ಪೂಜ್ಯರಾದ ಪಾವಗಟ್ ಪ್ರಕಾಶ್ ರಾವ್ರವರು ಏನು 15 ದಿವಸ ನಮಗೆ ಉಪದೇಶ ಮಾಡ್ತಾರೆ, ಮಾತು ಹೇಳ್ತಾರೆ, ತಿಳಿಸ್ಕೊಡ್ತಾರೆ, ನಮ್ಮ ಜ್ಞಾನ ಚಿತ್ರವನ್ನು ವಿಸ್ತಾರ ಆಗುವಂಗೆ ಮಾಡ್ತಾರೆ. ಇದು ನಮ್ಮ ಬದುಕಿನಲ್ಲಿ ಪರಿಣಾಮ ಬೀರುವಂತೆ ಆಗ್ಬೇಕು. ಒಂದೇ ಬದುಕಿನಲ್ಲಿ ಪರಿಣಾಮ ಬೀರದೆ ಹೋದರೆ ನಮ್ಮ ರಾಜಕಾರಣಿಗಳ ಭಾಷಣಕ್ಕೂ ಸ್ವಾಮಿಗಳ ಭಾಷಣಕ್ಕೆ ವ್ಯತ್ಯಾಸ ಉಳಿಯೋದೇ ಇಲ್ಲ. ಇನ್ನು ಕಡೆಗೆ ನಮ್ಮನ್ನು ಚಪ್ಪಳಿ ಹೊಡೆದ್ರೆ ಕುರುಕ್ ಮಾಡಿ ಕಳಿಸ್ತೀವಿ ನೀವು. ಸ್ವಾಮಿಗಳು ಆಶೀರ್ವಚನ ಮಾಡುವೊಳಗೆ ಅರ್ಧ ಕುರ್ಚಿ ಖಾಲಿಯಾಗಿರ್ತಾವೆ. ನಾನು ವಾಸ್ತವಿಕ ಸನ್ನಿವೇಶವನ್ನು ವಿವರಿಸ್ತಾ ಇದ್ದೀನಿ. ಆದರೆ ನಮ್ಮ ಗದಗಿನಲ್ಲಿ ಅದರ ಬದಲಾವಣೆಯನ್ನು ನಾವು ಮಾಡಬೇಕಾಗಿದೆ. ಮೌಲ್ಯಗಳ ಪುನರುತ್ಥಾನಕ್ಕೆ ಏನು ಸಾಧ್ಯ? ಸಾಧ್ಯ ಇಲ್ಲ, ಅದು ಅಸಾಧ್ಯ ಅಂತ ಅನ್ನಕ್ಕೆ ಅಷ್ಟು ಬರೋದಲ್ಲ. ನಾವು ಪ್ರಾಮಾಣಿಕವಾಗಿ ಸತತವಾಗಿ ಶ್ರದ್ಧಾಪೂರ್ವಕವಾಗಿ ಆ ಪ್ರಯತ್ನ ಮಾಡಿ ಆ ಪ್ರಯತ್ನವನ್ನು ಮಾಡೋದಕ್ಕೆ ನಮಗೆ ಪ್ರಚೋದನೆ ನೀಡ್ತಕ್ಕಂಥ ಪಾವಗಡ ಪ್ರಕಾಶ್ ರಾವ್ ಅವರ ಆ ಓತಪೂರ್ವಕ ಧ್ವನಿ ನಮಗೆ 18 ದಿವಸ ಹರಿದು ಬರಲಿ. ಯಾರು ಬದುಕಿಗೆ ಅವ್ರು ಹೇಳೋದು ಸಂಬಂಧ ಇಲ್ಲ ಅಂತ ನೀವು ತಿಳ್ಕೊತೀರಲ್ಲ, ಅವ್ರು ಯಾರು ಕೆಳಕ್ ಬರೋದು ಅಷ್ಟು ಅಗತ್ಯ ಇಲ್ಲ. ಭಗವದ್ಗೀತೆ ಮನುಷ್ಯನಲ್ಲಿರ್ತಕ್ಕಂಥ ಮೃಗೀಯ ಭಾವನೆಗಳನ್ನ ತೊಡೆದು ಹಾಕಲಿಕ್ಕೆ ಬಹಳಷ್ಟು ಸಾಧ್ಯ. ಹೊಲಸಾದ ಬಟ್ಟೆಯನ್ನು ಆ ಹೊಲಸನ್ನು ಕಳೆಯಬೇಕು ಅಂದರೆ ಹೇಗೆ ನಾವು ಸೋಪನ್ನು ಡಿಟರ್ಜೆಂಟ್ ಪೌಡರನ್ನು ಹಾಕಿ ತೊಳೆದಾಗ ಆ ಬಟ್ಟೆ ಹೆಂಗೆ ಸ್ವಚ್ಛ ಆಗ್ತದೆ ಹಂಗೆ ಮಾನವನಲ್ಲಿರ್ತಕ್ಕಂಥ ಕೊಳೆಯನ್ನು ಮನಸ್ಸಿಗೆ ಹಾಕಿದಂಥ ಕೊಳೆಯನ್ನು ನಿರ್ಮೂಲನೆ ಮಾಡಬೇಕು ಅಂತಂದರೆ ಉಪದೇಶ ಬೇಕು. ಬೋಧೆಯಿಂದ ಬಾಧೆ ತೊಲಗ್ತದೆ. ಯಾರೇ ಏನು ಬೋಧೆ ಮಾಡಿದ್ರು ಕೂಡ ಅದು ಒಂದೇ. ಅದಕ್ಕೆ ಶರೀಫ್ ಸಾಹೇಬ್ ಹೇಳಿದರು, ಬೋಧ ಒಂದೇ, ಬ್ರಹ್ಮದ ನಾದ ಒಂದೇ, ಸಾಧನ ಮಾಡುವ ಹಾದಿ ಒಂದೇ ಅಂತ ಶಿಶುನಾಥ ಶರೀಫರು ಹೇಳಿದರು. ಕೇಳಬೇಕು, ಮನಸ್ಸು ಒಟ್ಟು ಕೇಳಬೇಕು. ಅದಕ್ಕೆ ನಮ್ಮ ನಿಜವಾದ ಶಾಸ್ತ್ರದಲ್ಲಿ ಬರ್ತದೆ, ನೆರೆ ಕೇಳು, ಕೇಳಿದ್ದನ್ನು ಅರಿ, ಅರಿದದ್ದು ನಮ್ಮ ಮರೆಯದಿರು, ಗುರು ಪೇಳದ ತೆರೆದು, ತೊರೆ ವಿಷಯವನ್ನು ತೊರೆದು, ನಿರ್ವಿಷಯಗಳು ನೀನಿದ ನೀನಿಗೆ ಸುಖ ಇರ್ತೇವೆ. ಸುಖ ಹಂಗೆ ಚೆನ್ನಾಗಿ ಕೇಳಬೇಕು.
ಮನಸ್ಸುವಟ್ಟು ಅಂದರೆ ಚಿಕಾಗೋ ಪಟ್ಟಣದಲ್ಲಿ ಸ್ವಾಮಿ ವಿವೇಕಾನಂದರು ಪ್ರವಚನ ನೀಡುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿದರು, ಸಭಾದಲ್ಲಿ ಹೇಳಿರುವಂಥ ಗಿವ್ ಮೀ ಯುವರ್ ಇಯರ್ಸ್, ಗಿವ್ ಮೀ ಯುವರ್ ಇಯರ್ಸ್ ಅಂದರೆ ಕಿವಿ ಕೊಡೋದಲ್ಲ, ಲಕ್ಷ್ಯ ಕೊಡು, ಮನಸ್ಸು ಕೊಡು, ಹೇಳೋ ಕಡೆಗೆ ಗಮನವನ್ನು ಕೊಟ್ಟು ಕೇಳಿದಾಗ ಮಾತ್ರ ಅದು ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ, ಬದಲಾವಣೆಯನ್ನು ಉಂಟು ಮಾಡ್ತದೆ, ಸರಿದಾರಿಯನ್ನು ಹಿಡಿಸೋದಕ್ಕೆ ಕಾರಣೀಭೂತವಾಗ್ತದೆ ಅನ್ನೋದನ್ನು ನಾವು ಮಾಡಿಲ್ಲ. ಅದಕ್ಕಾಗಿ ಭಗವದ್ಗೀತೆಯ ಮಹತ್ವ ಅಪಾರ ಐತೆ. ಸಮುದ್ರದಲ್ಲಿ ಎಷ್ಟು ನೀರೈತೆ ಅನ್ನೋದನ್ನು ಹೆಂಗೆ ಅಳತೆ ಮಾಡಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಂಗೆ ಭಗವದ್ಗೀತೆಯನ್ನು ಕೇಳಿ ಎಷ್ಟು ಲಾಭ ಆಗ್ತದೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಪಾರ. ಅದಕ್ಕೆ ಭಗವದ್ಗೀತೆ ಕಿಂಚಿತ ಗೀತ, ಗಂಗಾ ಜಲದಲ್ಲ ಕಣಿಕಾಪೀತ, ಸ್ವಲ್ಪ ಅದರ ಗಾಳಿ ಬಿಡಿದ್ರೆ ಸಾಕು ನಿಮ್ಮ ಪರಿವರ್ತನೆ ಆಗ್ತದೆ. ಆದರೆ ಮನಸ್ಸು ಬೇಕು. ಭಗವದ್ಗೀತೆಯನ್ನು ಯಾರು ಹೇಳ್ತಿದ್ರೆ ಅದರ ಗಾಳಿ ಬಿಸಿದ್ರೆ ಸಾಕು, ಪರಿಣಾಮ ಉಂಟಾಗ್ತದೆ. ಮೂವತ್ತು ದಿವಸ ಬಂದು ಕೇಳಿದ ಅದರ ಪರಿಣಾಮ ದಿನಾಲೂ ನಮ್ಮ ಪಾವಗಳು ಅಪ್ಪಾರು ಹೇಳ್ತಕ್ಕಂಥ ಪ್ರವಚನವನ್ನು ದಿನಾಲು ಬಂದು ಕೇಳಿದ್ರು. ಒಂದು ದಿವಸ ಇವಾಗ ನೆಟ್ಟು ಅದರ ಫಲವನ್ನು ನಾವು ಬಯಸಬಾರ್ದು. ಅದಕ್ಕೆ ಹೇಳ್ತಿದ್ದಾರೆ ಹಿಂದೆಯಲ್ಲಿ, ಧೀರೇ ಧೀರೇ ರೀ ಮನೆ ಧೀರೇ ಇರೋದು ಸಬಕುಚ ಹೋಗಿ ಮಾಲಿ ಸಿಂಚೆ ಸೌಗಡ ಋತು ಆಯಿ ಪಡಬಹುದು. ಗಿಡ ನೆಟ್ಟ ತಕ್ಷಣವೇ ನಾವು ಅದರ ಫಲವನ್ನು ಮೈಸೂರು ಸಿಗೋದಿಲ್ಲ. ಹಂಗೆ ನೀರು ಹಾಕಿ ಹಾಕ್ತಿರೋ ಹಾಕಿ ಹಾಕ್ತಿರೋ ಹಾಕಿ ಹಾಕ್ತಿರ ಅದು ಬೆಳಿತಾನೆ ಇರ್ತೈತಿ, ಬೆಳಿತಾನೆ ಇರ್ತೈತಿ. ಅದು ಕಾಲ ಬಂತು ಅಂದರೆ ಹೂವನ್ನು ಕೊಡ್ತೈತಿ, ಹೆಣ್ಣನ್ನು ಕೊಡ್ತೈತಿ, ಕಾಯಿನ ಕೊಡ್ತೈತಿ. ಹಂಗೆ ಅದಕ್ಕೆ ಹೇಳಿದ ತಕ್ಷಣವೇ ಏನಿಲ್ಲ ಬದಲಾವಣೆ ಆಗೋದಿಲ್ಲ. ಸ್ವಲ್ಪ 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 ಕೇಳ್ಕೊಂತ 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 ಹೋದಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ ಕತ್ತಲೆ ಅಂತಕ್ಕಂಥ ದೂರ ಆಗಬೇಕು ಅಂತಂದರೆ ಇಂಥ ಮಹಾತ್ಮರ ಬಾಯಿಂದ ವಾಣಿಯನ್ನು ಕೇಳಬೇಕು. ಅದಕ್ಕಾಗಿ ಮಾಲಿ ಸಿಂಚೆ ಸೌಗಡ, ಒಂದೇ ದಿವಸ ಸಾಲು ಕೂಡ ನೀರು ಹಾಕಿದ್ರೆ ಅದು ಬೆಳೆಯೋದಿಲ್ಲ. ಸ್ವಲ್ಪ 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 ಹಾಕಿ ಋತು ಬಂತು ಅಂದರೆ ಹೂವನ್ನು ಬಿಡ್ತದೆ, ಕಾಯಿಯನ್ನು ಬಿಡ್ತದೆ, ಹಣ್ಣನ್ನು ಕೊಡ್ತದೆ. ಹಾಗೆ ಇನ್ನು ಸ್ವಲ್ಪ ಸ್ವಲ್ಪ ಹೇಳಿದ್ದನ್ನು ಕೇಳ್ಕೊಂತ 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 ಇಂಥ ಕೇಳಿದ್ಬಿಟ್ರೆ ಆಗೋದಿಲ್ಲ. ಮನಸ್ಸಿನ ಮೇಲೆ ಪರಿಣಾಮ ಆಗುವ ರೀತಿಯಲ್ಲಿ ಮನಸ್ಸು ಒಟ್ಟು ಕೇಳಬೇಕು. ನೆನೆ ಕೇಳು, ಕೇಳಿದ್ದನ್ನು ಅರಿ, ಏನು ಹೇಳಿದ್ರು ಮಹಾತ್ಮರು, ಯಾವ ವಿಷಯ ಬಾಯಿ ಹೇಳಿದ್ರು, ಮನೆಗೆ ಹೋಗಿ ಏನು ನಡಕ್ಕೆ ಹಾಕ್ಬೇಕು ಆಲೋಚನೆ ಮಾಡಬೇಕು. ಆಕಳುಗಳು ಅಡುಗೆ ಮೇಯಕ್ಕೆ ಹೋಗಿರ್ತದವ, ಅವು ಏನೆಲ್ಲ ಗಬ 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 ಹುಲ್ಲನ್ನು ತಿನ್ನುತ್ತದವ, ಮನೆಗೆ ಬಂದ್ರೆ ಅವು ನೆಲಕ್ಕೆ ಹಾಕಿರ್ತಾವ. ಹಂಗ ಹಂಗೆ ನೀವು ಮನೆಗೆ ಹೋದ್ಮೇಲೆ ಅವುಗಳಪ್ಪರು ಏನು ಹೇಳಿದರು, ಯಾವ ವಿಷಯದ ಮೇಲೆ ಹೇಳಿದರು, ಅದು ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಡ್ಲಿಕ್ಕೆ ಸಾಧ್ಯ ಐತಿ ಅನ್ನೋದನ್ನು ಆಲೋಚನೆ ಮಾಡಿ. ಅಟೆನ್ಷನ್ನು ಹಾಳಾಗಿ ಹೋಗ್ಬಿಡ್ತದೆ, ಅಲಕ್ಷ ಆಗ್ತೈತಿ, ಲಕ್ಷ ಹೊರಗೆ ಹೋಗ್ಬಿಡ್ತೈತಿ. ಹೇಳಿದ್ದೆ ನಿಮ್ಮ ಜನಗಳು ಒಳ್ಳೆಯದಲ್ಲ. ಆ ಕಾರಣದಿಂದ ಈ ಪತ್ರಿಕೆಯೊಳಗೆ ಚಿಕ್ಕ ಮಕ್ಕಳನ್ನು ಕರ್ಕೊಂಬರಬಾರ್ದು ಅಂತಾರೆ. ನೀವೇನು ಶಕ್ತಿ ಹೇಳಬಾರ್ದು, ನಿಮ್ಮ ಉದ್ದೇಶ ಪೂರ್ತಿ ಆಗಬೇಕಂದ್ರೆ, ಮನಸ್ಸು ಕೊಟ್ಟು ನೀವು ಕೇಳಬೇಕು ಅಂದರೆ, ನೀವು ಉದ್ಧಾರ ಆಗಬೇಕು ಅಂದರೆ, ನಿಮ್ಮ ನಡೆ ನುಡಿಗಳಲ್ಲಿ ಆಚಾರ ವಿಚಾರಗಳು ಬರಬೇಕು ಅನ್ನೋದಾದರೆ ಶರಣರ ವಾಣಿಯನ್ನು ಸಮರ್ಪಣಾ ಭಾವದಿಂದ ಸ್ವೀಕಾರ ಮಾಡಿಕೊಂಡು ಅದನ್ನು ಅದರಂತೆ ನುಡಿದಂತೆ ನೆನೆದರೆ, ನಡೆದಂತೆ ನುಡಿದರೆ ಈ ಜನ್ಮವೇ ಕಡೆ ಅಂತ ತಿಳ್ಕೊಂಡು ಬಸವಾದಿ ಪ್ರಮುಖರು ಹೇಳಿದ ಹಾಗೆ ನುಡಿ ನಡೆ ಒಂದಾಗಿ ನಡೆದು ಪಾವನಗಳು ಸರಿ ಪಾವನಗಳ ಅಪ್ಪ ಅವರು ಹೇಳಿದಂಥ ಅನೇಕ ನಡೆಯುವುದಾದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಾಧ್ಯ ಆಗ್ತದೆ, ಜೀವನ್ಮುಕ್ತಿ ಸ್ಥಿತಿ ನೀವು ಪ್ರಾಪ್ತವಾಗ್ತದೆ. ಅಂಥ ಒಂದು ಸತ್ಪುಣ ಸಚ್ಚಾರಿತ್ರವನ್ನು ಗುರು ಶಿವಾನಂದರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಾತ್ಮರಿಗೆ ತೆರಳಿಸಿ ಅಂತ ಹಾರೈಸಿ ನಮ್ಮ ಪ್ರವಚನಕ್ಕೆ ನಂಬಿಕೊಂಡು ನಾವು ಅನುಭವಿಸ್ತಕ್ಕಂಥ ವಿಚಾರಗಳನ್ನು ಯಾವ ರೀತಿಯ ಅವಕ್ಕೆ ಏನಾದರೂ ಮಾರ್ಗ ಕಂಡುಹಿಡಿಯಬೇಕು ಅನ್ನೋ ವಿಚಾರವನ್ನು
ನಾವೆಲ್ಲ ತಮ್ಮ ಮುಂದೆ ಒಂದು ಸವಾಲನ್ನಾಗಿ ಇಟ್ಟಿದ್ದೇವೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಅನ್ಕೊಂಡಿದ್ದೆ. ನಿಮ್ಮಿಂದ ನಮಗೆ ಅದಕ್ಕೆ ಪರಿಹಾರ ಬೇಕು. ಅದು ಆ ಚಿಂತನೆ ಆದರೆ ಮಾತ್ರ ಸಮಾಜದಲ್ಲಿ ಪರಿವರ್ತನೆ ಬರಲಿಕ್ಕೆ ಎಲ್ಲರೂ ಸಾಧ್ಯ ಅಂತಕ್ಕಂಥ ಮಾತು ಇವತ್ತು ನಾವೆಲ್ಲ ತಿಳ್ಕೊಳ್ಬೇಕಾಗತ್ತೆ. ವಿಶೇಷವಾಗಿ ಇವತ್ತೇ ನಮ್ಮ ಭಗವದ್ಗೀತೆ ಪ್ರವಚನ ಕಾರ್ಯಕ್ರಮ ಹಿಂದಿನ ಕಾಲದ ಭಗವದ್ಗೀತೆ ಆಗೋದಿಲ್ಲ. ಇವತ್ತು ನಾವೆಲ್ಲ ಅದನ್ನು ಅನುಭವಿಸಿದ್ದೇವೆ. ಸಾಕಷ್ಟು ಪಿತೃಮಂದಿರಗಳಲ್ಲಿ ಟಿ ವಿ ಮಾಧ್ಯಮದಲ್ಲಿ ಎಲ್ಲ ಅನುಭವಿಸಿದ್ದೇವೆ. ಅದನ್ನೆಲ್ಲ ಅನುಭವಿಸಿ ಇವತ್ತು ಪೂಜ್ಯರು ನಮಗೆಲ್ಲ ಅದರ ಬಗ್ಗೆ ಒಂದು ತಿರುಳು ಹೇಳಲಿಕ್ಕೆ ಬಂದಿದ್ದಾರೆ. ಹಿಂದಿನ ಭಗವದ್ಗೀತೆ ಬರೀ ಆಧ್ಯಾತ್ಮದ ವಿಚಾರಗಳಾಗಿ ಇರ್ತಕ್ಕಂಥ ವಿಚಾರಗಳು ಒಂದು ಕಡೆ ಇದ್ದರೆ ಇವತ್ತು ಅವನ್ನೆಲ್ಲ ವೈಜ್ಞಾನಿಕವಾಗಿ ಇವತ್ತು ಅವನ್ನೆಲ್ಲ ಪರಿವರ್ತನೆ ಮಾಡಿ ಇವತ್ತಿನ ವ್ಯವಸ್ಥೆಗೆ ಏನು ಬೇಕಾಗಿದೆ ಅದೇ ರೀತಿಯಲ್ಲಿ ಅದನ್ನು ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಪೂಜ್ಯರು ಮಾಡ್ತಾರೆ. ಅವರ ಪ್ರವಚನವನ್ನೆಲ್ಲ ನಾವು ಕೇಳಿದಾಗ ಅಂಥ ವಿಚಾರಧಾರೆಗಳು ಅವರ ಹತ್ರ ಇದ್ದು ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಿಜವಾಗಿಯೂ ಇಂಥ ಕಾರ್ಯಕ್ರಮವನ್ನು ನಮ್ಮ ಕುಮಾರ ವ್ಯಾಸ ಪ್ರವಚನ ಸಂಚಾರ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಉದ್ಯೋಗದಲ್ಲಿ ಶ್ರೇಷ್ಠತೆ ಅಂತ ಪಡೆದಂಥವ್ರೆಲ್ಲ ಇಲ್ಲಿ ನಮ್ಮ ಗದಗಿನಲ್ಲಿ ಇವತ್ತು ನಮ್ಮ ಡಾಕ್ಟರ್ ಶೆಟ್ಟರವರಾಗಲಿ ಕೋತ್ನೀಸ್ ಅವರಾಗಲಿ ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಅವರೆಲ್ಲ ಇವತ್ತು ಒಂದು ಸಮಾಜಕ್ಕೆ ಬೇಕಾಗುವಂಥ ವಿಚಾರಗಳನ್ನು ಒಂದು ಪರಿವರ್ತನಾದಿ ಆಗಬೇಕು ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಪ್ರವಚನ ಇವತ್ತೇನು ನಮ್ಮೆಲ್ಲರ ಆಸೆ ಇದೆ ಆ ಆಸೆಯಂತೆ ಇದು ನಮಗೆ ಒಂದು ಪರಿವರ್ತನಾದಿ ಆಕೈತಿ. ಇವತ್ತಿನ ಮುಂದಿನ ಬೆಳಿಗ್ಗೆ ಆಕೈತಿ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ. ನಾನು ಹೇಳಿದ್ದೆ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ವಿ ಬರ್ರಿ ಭಗವದ್ಗೀತೆ ಕಾರ್ಯಕ್ರಮ ಐತಿ ನಮ್ಮ ಹಿಂದಿಯವರು ಅದರ ಪ್ರತಿ 28ನೇ ತಾರೀಕು ತಂದಿಟ್ಟು ಯಾವ್ದು ದಿವಸ ಬರಬೇಕು ಆಗಲ್ಲ ಅಂತ ಹೇಳಿದ್ರಲ್ಲ ದಿವಸ ಬಂದದನ್ನು ಕೇಳಿ ತಿಳ್ಕೊಂಡಕ್ಕಂಥ ಒಂದು ದೇವಸ್ಥಾನ ಆಗುತ್ತೆ. ಅದ್ರ ಜೊತೆಗೆ ನಾನು ಸಸಿನೂ ಕರೆದೆ ನಾನು ಸಸಿನೂ ಕರೆದೆ ಏನು ಎದಕ್ಕೆ ಕರೆದೆ ಆತಮ್ಮ ಇದು ನಾಳೆ ಇವೆಲ್ಲ ಮುಂದೆ ನಮ್ಮ ಸಂಸಾರ ಈ ಸಮಾಜ ಇದನ್ನೆಲ್ಲ ನಾಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿಮಗೆ ಭಾಳ ಉಪಯುಕ್ತ ಆಗುತ್ತೆ ಇದನ್ನು ಕೇಳೋದ್ರಿಂದ ಹೇಳೋದ್ರಿಂದ ನಾನು ಮಾತು ಕೂಡ ಹೇಳಿ ಅದಕ್ಕೆ ಅಂಥ ವಿಚಾರಧಾರೆಗಳು ಇವತ್ತಿನ ಮನೆಯಲ್ಲಿ ಮಹಿಳೆಯರು ಎಷ್ಟು ಮುಖ್ಯ ಐತೆ ಅಷ್ಟೇ ಮುಖ್ಯ ಅವರು ಇಂಥ ಒಂದು ವ್ಯವಸ್ಥೆಯಲ್ಲಿ ತೊಡಿಸಿಕೊಟ್ರೆ ಒಳ್ಳೆಯದಾಗತ್ತೆ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ನಮಗೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ ಅಣ್ಣವರು ನಿನ್ನೆ ಹೇಳಿದರು. ಅವರು ನಾನು ಪ್ರವಾಸದಲ್ಲಿದ್ದಾಗ ಕೂಡ ಅವರು ನನಗೆ ತಿಳುವಳಿಕೆ ಕೊಟ್ಟು ನೀವು ಸರಿಯಾಗಿ ಈ ಜೊತೆಗೆ ಬರಬೇಕನ್ನೋ ವಿಚಾರ ಕೂಡ ಹೇಳಿದರು. ಅವರ ಪ್ರಯತ್ನಗಳು ಇದು ಒಂದೇ ಪ್ರಯತ್ನ ಅಲ್ಲ ಭಾಳಷ್ಟು ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಭಾಳಷ್ಟು ಪ್ರಯತ್ನ ಇವತ್ತಿನ ಸಮಾಜದಲ್ಲಿ ಅವ್ರನ್ನ ಅವರ ವಿಚಾರಗಳನ್ನು ಭಾಳಷ್ಟು ಜನ ಒಪ್ಪಲಿಕ್ಕಿಲ್ಲ ಆದರೆ ಅವರು ಹಿಡಿದ ಹಿಡಿತವನ್ನು ಎಂದೂ ಬಿಟ್ಟಿಲ್ಲ. ಅವರು ಅದನ್ನು ನಾನು ಒಂದಿಲ್ಲ ಒಂದು ದಿವಸ ನನ್ನ ಜೀವಮಾನದಲ್ಲಿ ಅದನ್ನು ಆಸೆ ತೀರ್ತೇನೆ ಅನ್ನೋ ವಿಚಾರ ಇಟ್ಕೊಂಡಂಥ ನಮ್ಮ ಹಿರಿಯ ಸಹೋದರರು ಅವರಿಗೆ ಇಂಥ ಅನೇಕ ವಿಚಾರಧಾರೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಮಾರ್ಗದರ್ಶಕರವರು ಅಂಥವರು ಇನ್ನೊಂದಿಯವರು ಆಯುರ್ ಆರೋಗ್ಯ ಇನ್ನೂ ಹೆಚ್ಚಿಗೆ ಕೊಡಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಕೂಡ ವೇದಿಕೆ ಮೇಲೆ ಇರುವರು ಮಹಾನ್ ವ್ಯಕ್ತಿಗಳಿದ್ದಾರೆ. ಒಂದು ನಿರ್ಮಲಾನಂದ ಸ್ವಾಮೀಜಿಯವರು, ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ವ್ಯಕ್ತಿ ಪಾವಗಡ್ ಪ್ರಕಾಶ್ ರಾವ್ ಅವರು. ಅವರಿವರ
ಮಾತುಗಳನ್ನು ಅವರಿರುವರ ಸಂದೇಶಗಳನ್ನು ಕೇಳಲಿಕ್ಕೆ ನಾವೆಲ್ಲರೂ ಆತುರರಾಗಿ ಕೂತಿದ್ವಿ. ಹೀಗಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲಾರ್ದನೆ ಕೆಲವೊಂದು ವಿಷಯಗಳನ್ನು ಮಾತ್ರ ಈ ಸಂದರ್ಭದೊಳಗೆ ನಾ ಹೇಳಲಿಕ್ಕೆ ಬಯಸ್ತೇನೆ. ನಮಗೆಲ್ಲ ಗೊತ್ತಿದ್ದಾಗೆ ಭಾರತ ದೇಶ, ನಮ್ಮ ದೇಶ ಅಮೆರಿಕದಷ್ಟು ಆರ್ಥಿಕವಾಗಿ ಶ್ರೀಮಂತ ದೇಶ ಆಗಿಲ್ಲಂದ್ರೂ ಕೂಡ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕದಿಂದ ವತಿಯಿಂದ ಬಹಳಷ್ಟು ಶ್ರೀಮಂತ ರಾಷ್ಟ್ರ, ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ. ಹಾಗಾಗಿ ಇಡೀ ಜಗತ್ತಿನ ಜನ ಆರ್ಥಿಕವಾಗಿ ನಾವು ಶ್ರೀಮಂತ ಇಲ್ಲಂದ್ರೂ ಕೂಡ ಇಡೀ ಜಗತ್ತಿನ ಜನ ನಮ್ಮ ಕಡೆ ನೋಡ್ತಾ ಇದ್ದಾರೆ. ನಮ್ಮ ಕಡೆ ನೋಡೋದಷ್ಟೇ ಅಲ್ಲ, ಜಗತ್ತಿನಲ್ಲಿರ್ತಕ್ಕಂಥ ಬೇರೆ ಎಲ್ಲ ರಾಷ್ಟ್ರದವರು ನಮಗೆ ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದಾರೆ. ಅದು ಬಹಳ ಮುಖ್ಯ. ಆದರೆ ದುರ್ದೈವದ ಸಂಗತಿ ಅಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ, ಬಹಳ ಬದಲಾವಣೆಯಿಂದ ಕಾಣ್ತಾ ಇದ್ದೀವಿ. ಒಂದು ರೀತಿ ದುಸ್ಥಿತಿಗೆ ಇವತ್ತು ಹೋಗ್ತಾ ಇದೆ ನಮ್ಮ ದೇಶದಲ್ಲಿ. ಏನೊಂದು ನೂರಾರು 506 ವರ್ಷಗಳ ಹಿಂದೆ ಏನು ಒಂದು ನಮ್ಮ ಸಂಸ್ಕೃತಿ, ಆ ಸಂಸ್ಕೃತಿಗೆ ಪೆಟ್ಟು ಬಿದ್ದಿದೆ, ಅವನತಿ ಪ್ರಾರಂಭ ಆಗಿದೆ. ಇದು ಬಹಳ ಚಿಂತನದಾಯಕವಾದಂತಹ ವಿಷಯ. ಹಿಂದೆ ನಮ್ಮ ದೇಶದ ಸಂಸ್ಕೃತಿ ಎಷ್ಟು ಇತ್ತು, ಹೇಗೆ ಇತ್ತು ಅಂತಕೊಂಡು ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ಇಡೀ ಜಗತ್ತನ್ನೇ ಗೆಲ್ಲಲಿಕ್ಕೆ ಅಲೆಕ್ಸಾಂಡರ್ ಹೊರಟರು. ಗೆದ್ಕೊಂತ ಗೆದ್ಕೊಂತ ಭಾರತ ದೇಶಕ್ಕೂ ಬಂದು ನಮ್ಮ ಮೇಲೂ ಆಕ್ರಮಣ ಮಾಡ್ಲಿಕ್ಕೆ ಬಂದರು, ನಮ್ಮ ದೇಶದ ಮೇಲೂ ದಂಡೆತ್ತಿ ಬಂದರು. ಆಯಾಸ ಆಗಿರ್ತದ, ಒಂದು ನದಿ ಮೇಲೆ ವಿಶ್ರಾಂತಿ ಪಡಿತಾ ಇರ್ತ, ವಿಶ್ರಾಂತಿ ಪಡಿತಕ್ಕಂಥ ಸಂದರ್ಭದೊಳಗ ಇಬ್ರು ಜಗಳ ಮಾಡೋದನ್ನ ಕೇಳ್ತಾನೆ. ಆ ಜಗಳ ಬೇಗನೆ ನಿಲ್ಲುವುದಿಲ್ಲ. ಅವರ ಸೇನಾಪತಿ ಕರೀತಾನೆ, ಕರೆದು ನೋಡಲಿ ಏನ್ ಜಗಳ ನಡೆದ, ಏನು ತಿಳ್ಕೊಂಬ ಅಂತ ಸೇನಾಧಿಪತಿ ಕಳಿಸ್ತಾನ. ಸೇನಾಧಿಪತಿ ಹೋಗ್ತಾನ, ಅಲ್ಲಿ ಏನ್ ನಡೆದ ಘಟನೆಯನ್ನ ನೋಡ್ತಾನ, ವಾಪಸ್ ಬರ. ಏನಾಯ್ತು ಅಂತ ಕೇಳ್ತಾರೆ ಅಲೆಕ್ಸಾಂಡರ್. ಅದು ನಿಮಗೂ ನನಗೂ ತಿಳಿಲಾರದ ವಿಷಯ ಬಿಡಿ ಅಂತ ಹೇಳ್ತಾರೆ. ಏ ಅದ್ಯಾಕ ನನಗೆ ತಿಳಿಲಾರದಂತಹ ವಿಷಯ ಯಾವುದೊಂದು ಏನದು? ಅವಾಗ ಸೇನಾಧಿಪತಿ ಹೇಳ್ತಾನ, ಇಬ್ರು ಜಗಳ ನಡೆದ, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಭೂಮಿಯನ್ನ ಹೊಲವನ್ನು ಮಾರಿರ್ತಾನೆ. ಆ ಭೂಮಿ ಉಳುವಾಗ ಆ ಭೂಮಿಯೊಳಗ ಬಂಗಾರದ ಹುಂಡಿ ಅಂತಿಲ್ಲ ಸಿಗ್ತಾರ. ಅವಾಗ ಭೂಮಿ ಮಾಡಕ್ ಹೇಳ್ತಾನ, ಇದು ನಮ್ದಲ್ಲಿದು, ನಿಂದಿದು, ಈ ಬಂಗಾರ ನೀ ತಗೋ ಅಂತ ಹೇಳ್ತಾನ. ಆ ಭೂಮಿ ಮಾರಿರ್ತಾನ, ಅವ ಹೇಳ್ತಾನ, ಅದು ನಂಗೆ ಸಂಬಂಧ ಇಲ್ಲ, ನಾ ಮಾರಿಬಿಟ್ಟಿನ, ಅದು ನಂಗೆ ಸಂಬಂಧ ಇಲ್ಲ, ನೀ ಖರೀದಿ ಮಾಡಿದ ನಿಂದ ಅಂತಾನ. ಈ ರೀತಿ ವಾಗ್ವಾದ ನಡೆದಿರ್ತದೆ. ಆಮೇಲೆ ಹೇಳ್ತಾನ, ನೋಡಿ ಈ ಭೂಮಿಗೆ ಬೆಲೆ ಕಟ್ಟಿ ನಾ ರೊಕ್ಕ ಕೊಟ್ಟಿನಿ, ಭೂಮಿ ತಗೊಂಡಿನಿ, ಹೇಳು ಸರಿ, ಆದ್ರೆ ಬಂಗಾರ ಏನೈತೆ ಅದಕ್ಕೆ ನಾವು ರೊಕ್ಕ ಕೊಟ್ಟಿಲ್ಲ, ನಮ್ಮನ್ನೆಲ್ಲ ನೀನ ತಗೋ ಅಂತ. ಈ ರೀತಿ ವಾಗ್ವಾದ ನಡೀತದ. ಈ ಉದಾಹರಣೆಗೆ ಯಾಕೆ ಕೊಟ್ಟೆ ಬಂದ್ರೆ ನಮ್ಮ ಹಿಂದೆ ನಮ್ಮ ಸಂಸ್ಕೃತಿ ಯಾವ ರೀತಿ ಇತ್ತು. ಇವತ್ತು ಯಾರಾದರೂ ಬಿಡ್ತಾರ, ನನ್ನಲ್ಲಪ್ಪ ನೀ ತಗೋ ಅಂತ ಹೇಳಕ್ಕೆ ಸಾಧ್ಯ ಇದೆ? ನಾ ಹೇಳಿದೆ, ಇತ್ತೀಚಿನ ವರ್ಷಗಳಾಗ ನಮ್ಮ ಸಾಮಾಜಿಕ ಸ್ಥಿತಿ, ಸಾಮಾಜಿಕ ವ್ಯವಸ್ಥೆ ಇಷ್ಟೊಂದು ಅಧಪತನೆ ಕೊಟ್ಟಿದೆ. ಮಾನವೀಯ ಮೌಲ್ಯಗಳು ಕುಸ್ತೋಗಿದ್ದಾವೆ. ಧರ್ಮ, ನೀತಿ, ನ್ಯಾಯ ಇದನ್ನೆಲ್ಲ ನಾವು ಮರೆತು ಬಿಟ್ಟಿದ್ವಿ. ಹಾಗಾಗಿ ಇವತ್ತು ಮೊದಲ ಯಾವುದಿತ್ತು ನಮ್ಮ ದೇಶದ ಸ್ಥಿತಿ, ಗೌರವ ಆ ಸ್ಥಾನಕ್ಕೆ ನಾವು ಬರಬೇಕಾಗಿದೆ.
ನೋಡ್ತಾ ಮೋಸ ವಂಚನೆ ಕೊಲೆ ಸುಲಿಗೆ ದರೋಡೆ ಟಿವಿ ಒಳಗ ಪತ್ರಿಕೆ ಒಳಗ ನಾವೆಷ್ಟು ಕಾಣ್ತಾ ಇದ್ದೀವಿ. ಯಾರು ಕೂಡ ಶೇಕಡ 80% ಜನ ಇವತ್ತು ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಾ ಇಲ್ಲ. ಎಲ್ಲರೂ ಕೂಡ ಒಂದೇ ಏನಾರು ಮಾಡಬೇಕು, ಆದಷ್ಟು ಬೇಗನೆ ಶ್ರೀಮಂತ ಆಗಬೇಕು, ಬೇಗ ನಮಗೆ ಅಧಿಕಾರ ಬರಬೇಕು. ಈ ಒಂದು ವಿಚಾರ ಬಹಳ ಜನರಲ್ಲದ ನಾವು ಪ್ರಶ್ನೆ ನಾವು ವಿಚಾರ ಮಾಡಬೇಕು. ಮಾನಸಿಕ ಶಾಂತಿ ಇರಲಾರ್ದಂತ ಶ್ರೀಮಂತಿಕೆ ತಗೊಂಡು ಏನು ಮಾಡಬೇಕು? ಮಾನಸಿಕ ಶಾಂತಿ ಇರಲಾರ್ದಂತ ಅಧಿಕಾರ ತಗೊಂಡು ಏನು ಮಾಡಬೇಕು? ನಾವು ವಿಚಾರ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಆದರ್ಶ ವ್ಯಕ್ತಿಗಳ ನಿರ್ಮಾಣ ಆಗಬೇಕಾಗಿದೆ. ನಾವೆಲ್ಲರೂ ಕೂಡ ಧರ್ಮವನ್ನ ಧರ್ಮದ ಹಾದಿಯಲ್ಲಿ ಇವತ್ತು ನಡಿಬೇಕಾಗಿದೆ. ಈ ಒಂದು ವಿಚಾರಗಳು ಈ ರೀತಿಯ ಪ್ರವಚನಗಳು ಬಹಳಷ್ಟು ಇವತ್ತು ಅವಶ್ಯಕತೆ ಇದೆ ಎನ್ನುವ ನನ್ನ ಭಾವನೆ. ಹಾಗಾಗಿ ನಾನು ಈ ಸಂದರ್ಭದೊಳಗೆ ಈ ಕಾರ್ಯಕ್ರಮವನ್ನ ಸಂಘಟನೆ ಮಾಡಿರ್ತಕ್ಕಂತ ಮೊನ್ನೆ ಡಿ ಆರ್ ಪಾಟೀಲ್ ಮತ್ತೆಲ್ಲ ಬಲದವರು ಪಲ್ಯದವರು ಮೇಗೇರಿಯವರು ಉದಯ ಕುಲಕರ್ಣಿಯವರು ವೈದ್ಯವರು ಅವರೆಲ್ಲ ಬಳಗ ಶೆಟ್ಟರ್ ಅವರು ಅವರೆಲ್ಲ ಬಳಗವ್ರು ನಾನು ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಚಂದ್ರಂತಿ ಭಟ್ರು ಹೇಳಿದರು ಇವತ್ತೇನು ಡಾಕ್ಟರ್ ಪಾವಗಡ ಪ್ರಕಾಶ್ ಅವರು ಬಹಳ ವಿದ್ವಾಂಸರು ಬಹಳಷ್ಟು ಓದಿಕೊಂಡಿದ್ದಾರೆ ಬಹಳಷ್ಟು ಪಾಂಡಿತ್ಯದ ಜ್ಞಾನದ ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿ ಮಾತಾಡಿ ನಿರ್ಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶಿವಾನಂದ ಸ್ವಾಮಿಗಳು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿ ನಿರ್ಗಮಿಸಿದ್ದಾರೆ. 18 ಅಧ್ಯಾಯ 700 ಶ್ಲೋಕ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಬಂದು 18 ಅಧ್ಯಾಯಗಳನ್ನು ತಾವೆಲ್ಲ ಕೇಳಬೇಕು. ಈ ಭಗವದ್ಗೀತೆಯ ಮಹತ್ವ ಎಷ್ಟಿದೆ ಅದನ್ನು ಅಳಿಲಿಕ್ಕೆ ಬರೋದಿಲ್ಲ ನಮಗೆ. ಬಹಳಷ್ಟು ನಮಗೆ ಉಪಯುಕ್ತತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈ ಪ್ರವಚನ ಇಲ್ಲಿ ನಡೆದದೆ ಈ ಒಂದು ಪ್ರವಚನ ಆದರ್ಶ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಲ್ಲಿ ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಒಂದು ಸುಂದರವಾದಂಥ ದೇಶವನ್ನು ನಿರ್ಮಾಣ ಮಾಡುವಲ್ಲಿ ಇದು ಸಹಾಯಕಾರಿ ಆಗಲಿ ಎಂದುಕೊಂಡು ಹೇಳಿ ಈ ಕಾರ್ಯಕ್ರಮ ನನಗೂ ಕೂಡ ಆಮಂತ್ರಣ ಕೊಟ್ಟು ಪೂಜ್ಯರ ಆಶೀರ್ವಾದ ಪಡ್ಕೊಳ್ಳಕ್ಕೆ ತಾವೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೆ ವಂದಿಸಿ ನಿನ್ನ ಮಾತು ವಿರಾಮ ಇಡ್ತೇನೆ. ನಮಸ್ಕಾರ. ಬಹಳಷ್ಟು ಜನರಿಗೆ ಗೀತೆ ಅಂದ್ರೆ ಕಲ್ಪನೆಯೇ ಇಲ್ಲ. ಕಲ್ಪನೆಯೇ ಇಲ್ಲ ಇದ್ದಿದ್ರೆ ಒಬ್ಬರಾದರೂ ಅದನ್ನು ಬಾಯಿ ಬಿಟ್ಟು ಮಾಡದೆ ಇರ್ತಾರೆ. 700 ಶತಕ ಇರಲಿ ಬಿಡು, ಎಷ್ಟೊತ್ತ ಕನಿಷ್ಠ ಒಂದು 200 ಶ್ಲೋಕಗಳು ಪ್ರತಿನಿತ್ಯ ನಾವು ಹೆಜ್ಜೆ ಇಡೋ ಮುಂಚೆ ನಾವು ಅದನ್ನು ನೆನಪಿಸ್ಕೊಳ್ಬೇಕು. ಇಲ್ಲಾಂದ್ರೆ ದಾರಾಶಿಕೋ ಔರಂಗಜೇಬನ ಅಣ್ಣ ಇದನ್ನು ಅಧ್ಯಯನ ಮಾಡ್ತಾನ. ಔರಂಗಜೇಬ ಎಂತ ಪರಮ 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 ಫೆನಾಟಿಕ್ ಮತಾಂಧ ಹುಮಾಯೂನ ದೊಡ್ಡ ಮಗ ದಾರಾಶಿಕೋ ಔರಂಗಜೇಬನ ದೊಡ್ಡಣ್ಣ ಎಲ್ಲರಿಗಿಂತೂ ಹಿರಿಯ. ಆದರೆ ಅವನ ತಾಯಿ ಹಿಂದೂ ಹುಮಾಯೂನರ ಹಿಂದೂ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದವನು. ಪರ್ಷಿಯನ್ ಭಾಷೆಯಲ್ಲಿದ್ದಂಥ ಭಗವದ್ಗೀತೆಯನ್ನು ಓದಿ ಎಷ್ಟು ಪ್ರಭಾವಿತನಾದ ಅಂದರೆ ಔರಂಗಜೇಬ ಇದನ್ನು ಸಹಿಸಲಾರದೆ ಹೋಗಿ ಅಣ್ಣನನ್ನು ಕೊಂದುಬಿಟ್ಟ. ಇತರ ಕೊಂದವರು ಬಹಳ ಜನ ಬರ್ತಾರೆ. ತಂದೆಯನ್ನು ಕೊಂದವರು ಔರಂಗಜೇಬ ತಂದೆಯನ್ನು ಕೊಂದವ. ಅವರ ತಂದೆ ಅವರಪ್ಪನನ್ನು ಜೈಲಿನಲ್ಲಿ ಇಟ್ಟವನು ಎಲ್ಲ ಇದೆ. ಆದರೆ ಪಾಶ್ಚಿಮಾತ್ಯರೇನಾದರೂ ಭಗವದ್ಗೀತೆ ನೋಡಿದರೂ ಬಿಡುವರಲ್ಲ. ಪಾಶ್ಚಿಮಾತ್ಯರು ಇವತ್ತು ಈ ಮಟ್ಟಕ್ಕೆ ಉದ್ಧಾರ ಆಗೋದ ಕಾರಣ ಏನು ಗೊತ್ತಾ? ಜ್ಞಾನದ ಬೆಲೆಯನ್ನು ನಿಜಕ್ಕೂ ಅರಿತವರು. ನಮ್ಮ ದೇಶಕ್ಕೆ ಇನ್ನು 500 ವರ್ಷ ಬೇಕು ಜ್ಞಾನದ ಬೆಲೆ ಗೊತ್ತಾಗುವುದಕ್ಕೆ. ಬಂಗಾರದ ಬೆಲೆ ಗೊತ್ತಿದೆ ನಮಗೆ. ನಿಮ್ಮ ಸೊಸೈಟಿ ಎಷ್ಟು ಕೊಟ್ಟರಿ? ಜಮೀನು ಎಷ್ಟಿದೆ? ಜಮೀನಿನ ಬೆಲೆ ಗೊತ್ತಿದೆ.
ಕುರ್ಚಿ ಬೆಲೆ ಗೊತ್ತಿದೆ, ಬಂಗಾರದ ಬೆಲೆ ಗೊತ್ತಿದೆ, ಅಧಿಕಾರದ ಬೆಲೆ ಗೊತ್ತಿದೆ. ಯಾರು ನಮಗೆ ಸನ್ಮಾನ ಮಾಡಿದ್ರು, ಯಾರು ಅವಮಾನ ಮಾಡಿದ್ರು, ತುಚ್ಛವಾದ ರೀತಿಯಲ್ಲಿ ಯೋಚನೆ ಮಾಡು. ಮೀನೆಸ್ಟ್ ಮೆಂಟಾಲಿಟಿ, ಇದನ್ನೆಲ್ಲ ನಾವು ಹುಟ್ಟುತ್ತಾನೆ ತರ್ತೀವಿ. ಪಾಶ್ಚಾತ್ಯರಿದಾರಲ್ಲ, ಅವರ ರೀತಿಗಳೇ ಬೇರೆ. ಎಲ್ಲ ರೀತಿ ಎಲ್ಲರಿಗೂ ಕೆಟ್ಟವರೇನಲ್ಲ ಅವರು, ವೆರಿ ಡಿಫರೆಂಟ್ ಅಂತ ಒಬ್ಬ ಇದ್ದಾನೆ. ನಿಮ್ಮಲ್ಲಿ ಎಷ್ಟು ಜನ ಕೇಳಿದ್ದೇವೆ ಪುಣ್ಯಾತ್ಮರು, ಅದೆಲ್ಲ ಕೇಳೋದಿಲ್ಲ. ನೀವು ಒಂದು ಮನೆ ಮೂರು ಬಾಗಿಲು ಕುಟುಂಬವರಿಗೆ ಮದುವೆ ಇಂಥವೆಲ್ಲ ಕೇಳ್ತೀರೋ ಹೊರತು ವಿಲ್ ಡ್ಯೂರೆಂಟ್ ಯಾರು, ಮತ್ತೊಬ್ಬ ಯಾರು, ಆರ್ನಾಲ್ಡ್ ಟಾಂಬಿ ಇದ್ರೆ ಯಾರು, ನಿಮ್ಮ ಊಟ ತುಂಬುತ್ತಾ. ನಮ್ಮಲ್ಲೊಬ್ಬರು ದೊಡ್ಡವ್ರು ಹೇಳಿದ್ರು, ಭಗವದ್ಗೀತೆ ಓದಿದ್ರೆ ಹೊಟ್ಟೆ ತುಂಬುತ್ತಾ ಅಂತ. ಇಂಥವ್ರಿಂದ ಇದೆ ನಿರ್ದೇಶ ನಾಯಕರು. ಪಾಶ್ಚಿಮಾತ್ಯರನ್ನು ನೋಡಿದ್ರೆ ಸುಮ್ಮನೆ ಬಿಡೋದಲ್ಲ, ಯಾವುದನ್ನು ನೋಡಿದ್ರು ಸುಮ್ಮನೆ ಬಿಡೋದು. ವಿಲ್ ಡ್ಯೂರೆಂಟ್ ಇಡೀ ಪ್ರಪಂಚದ ಹಿಸ್ಟ್ರಿ ಬರೀತಾನೆ, ಇಂಡಿಯಾದ ಹಿಸ್ಟ್ರಿ ಬರೆಯುವಾಗ ಹೇಳ್ತಾನೆ. ಬ್ರಿಟಿಷರು ಇಂಡಿಯಾಗೆ ಬಂದಾಗ ಯೂಟ್ಯೂಬ್ನಲ್ಲಿ ನನ್ನ ಸ್ಪೀಚ್ಗಳನ್ನು ಯಾರಾದರೂ ಕೇಳ್ತಾ ಇದ್ರು ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಬ್ರಿಟಿಷರು ಇಂಡಿಯಾಗೆ ಬಂದಾಗ ರಾಬರ್ಟ್ ಕ್ಲೈವ್ ಅದ್ರಲ್ಲಿ ಬಂದವನು ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್ ವಿದ್ವಾಂಸರನ್ನು ಕರ್ಕೊಂಡು ಬಂದಿದ್ದ. ಅಲೆಕ್ಸಾಂಡರ್ ಬಂದಾಗ ವಿದ್ವಾಂಸರು ಬಂದಿದ್ರು, ಬಹಳಷ್ಟು ಜನ ವಿದ್ವಾಂಸರು ಬಂದಿದ್ರು. ಯಾಕೆ ಬಾಬರ್ನ ಜೊತೆ ಬಂದಿದ್ರು? ಇಬನ್ ಬತೂತ ಅನ್ನುವಂತಹ ವ್ಯಕ್ತಿ ಬಹುಶಃ ಗಜ್ನಿ ಮಹಮ್ಮದ್ನ ಜೊತೆಯಲ್ಲಿ ಬಂದಿದ್ದ. ರಾಜ ದಂಡಕ್ಕೆ ಹೋಗುವಾಗ ಕೆಲವು ವಿದ್ವಾಂಸರನ್ನು ಕರ್ಕೊಂಡು ಹೋಗೋದು ವಾಡಿಕೆ. ವಾರ್ನ್ ಹೇಸ್ಟಿಂಗ್ಸ್ ಇಲ್ಲಿ ಬಂದಿದ್ದೇನೆ ಅಂದ್ರೆ ಚಕ್ರಾಧಿಪತ್ಯವನ್ನು ಇಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು. ರಾಬರ್ಟ್ ಕ್ಲೈವ್ ಬೇಸ್ಮೆಂಟ್ ಕೊಟ್ಟಿದ್ದ, ಬಿಲ್ಡಪ್ ಕನ್ಸಾಲಿಡೇಟ್ ಮಾಡಬೇಕಾಗಿತ್ತು. ವಾರ್ನ್ ಹೇಸ್ಟಿಂಗ್ ಫಸ್ಟ್ ಗವರ್ನರ್ ಜನರಲ್, ಅವನ ಜೊತೆಯಲ್ಲಿ ಬಂದವರಲ್ಲಿ ಬಹಳ ವಿದ್ವಾಂಸರಲ್ಲಿ ಇಬ್ಬರು ಬಹಳ ಪ್ರಮುಖರು. ಒಬ್ಬರು ಸುಮಾರು 50 ಭಾಷೆಗಳಲ್ಲಿ ಪರಿಣಿತರಾಗಿದ್ದಂಥ ಆವತ್ತಿನ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸ್ಥಾನವನ್ನು ತುಂಬೋದಕ್ಕೆ ಬಂದಿದ್ದಂಥ ವಿಲಿಯಂ ಜೇಮ್ಸ್. 45 ವರ್ಷ ಬದುಕಿದ, ಬಹಳ ದಿನ ಬದುಕಲಿಲ್ಲ. ಇನ್ನೊಬ್ಬರು ಚಾರ್ಲ್ಸ್ ವಿಲ್ಕಿನ್ಸ್. ಈ ವಿಲಿಯಂ ಜೇಮ್ಸ್, ವಿಲಿಯಂ ಜೋನ್ಸ್ ಇದನ್ನೆಲ್ಲ 50 ಭಾಷೆಗಳಲ್ಲಿ ಪಾಂಡಿತ್ಯ ಉಂಟು. ಅಂಥವರೇ ಯಾಕೆ ಸಂಸ್ಕೃತದಲ್ಲಿರುವ ಹಿಂದೂ ಲಾ ಅದನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗಿತ್ತು. ಅವನು ಸುಪ್ರೀಂ ಕೋರ್ಟ್ ಜಸ್ಟಿಸ್, ಚೀಫ್ ಜಸ್ಟಿಸ್. ಹಿಂದೂ ಲಾ, ಮುಸ್ಲಿಂ ಲಾ, ಈಗೆಲ್ಲ ಬೇರೆ ಬೇರೆ ಲಾಗಳು ಮಾಡಿದ್ದು ಅವಾಗಲೇ ಇಂಗ್ಲಿಷ್. ಮನುಸ್ಮೃತಿಯನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಂಸ್ಕೃತ ಪಂಡಿತನನ್ನು ಕರ್ಕೊಂಡು ಬಂದ. ಸಂಸ್ಕೃತ ದೊಡ್ಡ ವಿದ್ವಾಂಸನನ್ನು, ಸಂಸ್ಕೃತ ಬರುತ್ತಿರಲಿಲ್ಲ. ಇಲ್ಲಿಗೆ ಬಂದು ವಿಲಿಯಂ ಜೋನ್ಸ್ ಕಾಶಿಯಲ್ಲಿರ್ತಕ್ಕಂಥ ಸಂಸ್ಕೃತ ಪಂಡಿತರ ಸಹಾಯ ತಗೊಂಡು ಸಂಸ್ಕೃತ ಕಲ್ತುಬಿಟ್ಟ. 50 ಭಾಷೆ ಈಗಾಗಲೇ ಕಲ್ತಿದ್ದ, ಭಾಷೆ ಕಲಿಯೋದು ಬಹಳ ಸುಲಭ. ಮನುಸ್ಮೃತಿಯನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಹೋದ್ರೆ ಆ ಸಂಸ್ಕೃತ ಭಾಷೆಯ ಪ್ರೊಫೌಂಡಿಟಿನೇ ಅವನನ್ನ ಬೆರಗುಗೊಳಿಸಿತ್ತು. ಒಂದು ಭಾಷೆ ಹೀಗಿರಬಲ್ಲದೆ, ಒಂದು ಭಾಷೆಗೆ ಇಷ್ಟು ಪ್ರೊಫೌಂಡಿಟಿ, ಇಷ್ಟು ಸೈನ್ಸ್ ಇರಬಲ್ಲದೆ. ಇಂಗ್ಲೆಂಡ್ನಲ್ಲಿ ಹುಟ್ಟಿ ಇಂಗ್ಲೆಂಡಿನ ಪ್ರೊಫೆಸರ್ ಆಗಿ ಆಸ್ಟ್ರೇಲಿಯಾದಲ್ಲಿ ಜೀವನ ಕಳೆದವನು ಪ್ರೊಫೆಸರ್ ಎ.ಎಲ್. ಭಾಷ್ಯಂ. ಎ.ಎಲ್. ಭಾಷ್ಯಂ ಹೇಳ್ತಾನೆ, ಪಾಣಿನಿಯ ಗ್ರಾಮರ್, ಪಾಣಿನಿ ಬರೆದಿರ್ತಕ್ಕಂತಹ ಸ್ಯಾನ್ಸ್ಕ್ರಿಟ್ ಗ್ರಾಮರ್ ಪ್ರಪಂಚದ ಅತ್ಯಂತ 5 ಶ್ರೇಷ್ಠ ಕೃತಿಗಳಲ್ಲಿ ಒಂದು. ಪ್ರಪಂಚದ ಪಾಣಿನಿ ಸ್ಯಾನ್ಸ್ಕ್ರಿಟ್ಗೆ ಗ್ರಾಮರ್ ಬರೆದಿದ್ದಾನೆ. ಈ ಗ್ರಾಮರ್ ತಾಕತ್ತು ಏನು ಅಂದ್ರೆ ಹೇಳ್ತಾನೆ, ಯಾರು ಹೇಳ್ತಾರೆ ಇದನ್ನ, ಎ.ಎಲ್. ಭಾಷ್ಯಂ ಹೇಳ್ತಾರೆ. ಅವರು ಕೂಡ ಮಹಾ ಸಂಸ್ಕೃತ ವಿದ್ವಾಂಸರು. ಪ್ರಪಂಚದ 5 ಶ್ರೇಷ್ಠ ಗ್ರಂಥಗಳಲ್ಲಿ ಪಾಣಿನಿಯ ಗ್ರಾಮರ್ ಒಂದಾಗುತ್ತದೆ. ಸಂಸ್ಕೃತ ಭಾಷೆ ಅಷ್ಟು ಸೈಂಟ್. ಇವತ್ತಿಗೂ ನ್ಯಾಸದವರು ಎಲ್ಲ ಕೃತಿಗಳನ್ನ, ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕೃತಿಗಳನ್ನ ಐಟಿನಲ್ಲಿ ಒಂದು ಕಡೆ ಸಂಗ್ರಹಿಸಿಡುವುದಕ್ಕೆ ಸುಮಾರು 20 ವರ್ಷಗಳ ಹಿಂದೆ ಮಾಡಿದ ಪ್ರಯತ್ನಕ್ಕೆ ಕಂಪ್ಯೂಟರ್ 100 ಕರೆಕ್ಟ್ ಆಗಿ ಒಪ್ಪಿಕೊಂಡಿದ್ದು ಪ್ರಪಂಚದ ಯಾವ ಭಾಷೆಯಲ್ಲೂ ಅಲ್ಲ, ಸಂಸ್ಕೃತವನ್ನು. ಮಜಾ ಏನು ಗೊತ್ತಾ, ಈ ಸಂಸ್ಕೃತ ಕಲಿಯೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆಯೇ ಇಲ್ಲ. ನಾವು ಭಾರತೀಯರಲ್ವ, ನಾವು ಬದುಕೋದು ಹೀಗೆ, ನಾವು ಬದುಕೋದೇ ಹೀಗೆ. ಶ್ರೇಷ್ಠವಾದದ್ದನ್ನು ಕಂಡ್ರೆ ನಮ್ಗೆ ಆಗೋದಿಲ್ಲ, ಗೀತೆಯನ್ನು ಕಂಡ್ರೂ ಆಗೋದಿಲ್ಲ, ಸಂಸ್ಕೃತ ಭಾಷೆಯನ್ನು ಕಂಡ್ರೂ ಆಗೋದಿಲ್ಲ. ಯಜ್ವಾದರ್ಭ ಯಾವುದಾದ್ರೂ ಇದೆಯಾ, ಅದು ನಮ್ಮ ಮನೆ ದೇವರು, ಅದನ್ನು ಪೂಜೆ ಮಾಡ್ತೀವಿ. ಪುರಂದ್ರದಾಸರು ಹೇಳ್ತಾರೆ, ಸುಳ್ಳು ನಾವು ಹೇಳುವುದಿಲ್ಲ, ಸುಳ್ಳೇ ನಮ್ಮ ಮನೆ ದೇವರು. ನಾವಂಥವರೇ, 1000 ವರ್ಷದ ಗುಲಾಮರು ಹೀಗಿಲ್ಲದೆ ಇನ್ನು ಹೇಗಿರ್ತಾರೆ?
ಇಂಗ್ಲೆಂಡ್ ನ 30 ಪಟ್ಟು ದೊಡ್ಡ ದೇಶ ಇಂಗ್ಲೆಂಡ್ ನ ಕೈಯಲ್ಲಿ 300 ವರ್ಷ ಆಡಿಸಿಕೊಂಡಂತ ಗುಲಾಮರ ರಾಷ್ಟ್ರ ಹೀಗಿದ್ರೆ ಇನ್ಹೇಗೆ ಇರುತ್ತೆ ಗಾಬ್ರಿಯಲ್ ವಿಲಿಯಂ ಜೋನ್ಸ್ ಓಡಿ ಬಂದ ಇದನ್ನೆಲ್ಲ ನಾನು ಹೇಳ್ತಾ ಇರೋದಲ್ಲ ವಿಲಿ ಡ್ಯೂರೆಂಟ್ ತನ್ನ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಲ್ಲಿ ಹೇಳಿರ್ತಕ್ಕಂತ ಮಾತುಗಳು ವಾರನ್ ಹೇಸ್ಟಿಂಗ್ಸ್ ಹತ್ರ ಬಂದ ವಿಲಿಯಂ ಜೋನ್ಸ್ ಹೇಳಿದ ಈ ದೇಶದ ಬೆಳ್ಳಿ ಬಂಗಾರ ಮುತ್ತು ಪಚ್ಚೆ ವಜ್ರ ವೈಢೂರ್ಯ ನಾವು ಇಂಗ್ಲೆಂಡ್ ಒಳ್ಳೆ ಹೊಟ್ಟು ಸಾಧಿಸಬೇಕು ಅಂತಿದ್ದೀವಲ್ಲ ಅದು ಜುಜುಬಿ ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಅಂತಿದೆ ಆ ಲ್ಯಾಂಗ್ವೇಜ್ ನಲ್ಲಿ ಕೆಲವೆಲ್ಲ ಅದ್ಭುತಗಳಿದೆ ಆ ಮುತ್ತು ವಜ್ರ ವೈಢೂರ್ಯದ ಮುಂದೆ ಈ ಹೊರಗಡೆ ಇರೋ ಮುತ್ತು ಬಂಗಾರ ವಜ್ರ ವೈಢೂರ್ಯ ಏನು ಅಂತ ಲೆಕ್ಕಕ್ಕಲ್ಲ ಮೊದಲು ಸಂಸ್ಕೃತದಲ್ಲಿ ಇರ್ತಕ್ಕಂಥ ಆ ಭಾಷೆಯಲ್ಲಿ ಇರ್ತಕ್ಕಂಥ ವಜ್ರ ವೈಢೂರ್ಯವನ್ನು ಇಂಗ್ಲೆಂಡಿಗೆ ಸಾಧಿಸೋಣ ಭಾರತ ಹೇಸ್ಟಿಂಗ್ಸ್ ಎಷ್ಟಾಗಿ ಮಹಾದೊಡ್ಡ ವಿದ್ವಾಂಸ ಏನ್ ಮಾಡೋಣ ಹೇಳು ಏಷ್ಯಾಟಿಕ್ ಸಿವಿಲೈಸೇಷನ್ ಏಷ್ಯಾಟಿಕ್ ಸೊಸೈಟಿ ಅಂತ ಒಂದು ಸಂಸ್ಥೆ ಮಾಡೋಣ ಅದರ ಆಶ್ರಯದಲ್ಲಿ ದೊಡ್ಡ ರಿಸರ್ಚ್ ವರ್ಕ್ ಶುರು ಮಾಡಿಬಿಡೋಣ ನಾನು ಮಾನ್ಯ ಡಿ ಆರ್ ಪಾಟೀಲ್ ಪುನೀತಾ ಒಂದು 3 ವರ್ಷದ ಹಿಂದೆ ಕಲ್ಕತ್ತಾಗ ಹೋದಾಗ ಏಷ್ಯಾಟಿಕ್ ಸೊಸೈಟಿ ಹೋಗಿದ್ವಿ ಅಲ್ಲೊಂದು ಉಪನ್ಯಾಸ ಎಲ್ಲ ಕೇಳಿದ್ವಿ ಶ್ರೀಮತಿ ಇಂದಿರಾಗಾಂಧಿಯವರು ಇಲ್ಲಿಲ್ಲದ ರೀತಿಯಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅದನ್ನ ಬೆಳೆಸಿದರು ಅವರು ಪ್ರಧಾನಮಂತ್ರಿಗಳಾದಾಗ ಅಲ್ಲಿ ಏಷ್ಯಾಟಿಕ್ ಸೊಸೈಟಿ ಹಿಸ್ಟ್ರಿದಲ್ಲ ಅದೆಲ್ಲ ನೋಡ್ಬೋದು ಆ ಏಷ್ಯಾಟಿಕ್ ಸೊಸೈಟಿ ಹುಟ್ಟಿ ಮೊಟ್ಟ ಮೊದಲ ಅಧ್ಯಕ್ಷ ಆಗಿದ್ದು ವಿಲಿಯಂ ಜೋನ್ಸ್ ಮನುಸ್ಮೃತಿಯನ್ನು ಟ್ರಾನ್ಸ್ಲೇಟ್ ಮಾಡಿದ ತಕ್ಷಣ ಅವನು ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ಬಿಟ್ಟ ಇನ್ನೊಬ್ಬ ಸಂಸ್ಕೃತ ವಿದ್ವಾಂಸ ಬಂದಿದ್ದಲ್ಲ ಇವನು ಹಾಗೇನೇ ವಿದ್ವಾಂಸನಾಗಿದ್ದವನು ಚಾರ್ಲ್ಸ್ ವಿಲ್ಕಿನ್ಸ್ ಅವನು ಭಗವದ್ಗೀತೆಯನ್ನು ಟ್ರಾನ್ಸ್ಲೇಟ್ ಮಾಡಿಬಿಟ್ಟ ಇಂಗ್ಲಿಷ್ ವಾರನ್ ಹೇಸ್ಟಿಂಗ್ಸ್ ಅದನ್ನು ನೋಡಿ ಬರೀತಾನೆ ಮುನ್ನುಡಿ ಬರೀತಾನೆ ಮುನ್ನುಡಿ ವಾರನ್ ಹೇಸ್ಟಿಂಗ್ಸ್ ಬಂದಿದ್ದಾನೆ ಒಂದು ವಾಕ್ಯ ಹೇಳ್ತೇನೆ ಏನು ಬರ್ತಿದ್ದಾನೆ ದಿ ಫಿಲಾಸಫರ್ಸ್ ಆಫ್ ಇಂಡಿಯಾ ವಿಲ್ ಬಿ ರಿಮೆಂಬರ್ಡ್ ಈವನ್ ಆಫ್ಟರ್ ದಿ ಬ್ರಿಟಿಷ್ ಡೊಮಿನಿಯನ್ಸ್ ಶಾಲ್ ಹ್ಯಾವ್ ಲಾಂಗ್ ಸೀಸ್ ಟು ಎಕ್ಸಿಸ್ಟ್ ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಬ್ರಿಟಿಷ್ ವಸಾಹತುಗಳು ಪೂರ್ತಿ ಅವರ ಆಯುಷ್ಯವನ್ನು ಕಳೆದು ಅದೆಲ್ಲ ಮುಗಿದು ಹೋಗಿ ಎಷ್ಟೋ ವರ್ಷಗಳ ನಂತರವು ಪ್ರಪಂಚ ಇಂಗ್ಲಿಷ್ನವರು ಇಂಡಿಯಾಗೆ ಬಂದಿದ್ರು ಮತ್ತು ಇಂಗ್ಲೆಂಡ್ ಅನ್ನುವಂತ ಒಂದು ದೇಶ ಇತ್ತು ಮುಂದಿನ ವಾಕ್ಯ ಅದನ್ನು ಹೇಳ್ತಾನೆ ಇಂಗ್ಲೆಂಡ್ ಅನ್ನುವಂತ ಒಂದು ದೇಶ ಇತ್ತು ಆ ದೇಶ ಒಂದು ಇತ್ತಂತೆ ಹೀಗೆಲ್ಲ ಮಾಡಿದಂತೆ ಇಂಗ್ಲೆಂಡ್ ಅನ್ನೋ ದೇಶ ಅನ್ನೋದು ಜನರ ಸ್ಮೃತಿ ಪಟಲದಿಂದ ಸಂಪೂರ್ಣವಾಗಿ ಮಾಸಿ ಹೋದ ನಂತರವೂ ಕೂಡ ಇಂಗ್ಲೆಂಡ್ ಅನ್ನ ಜನ ಮರದೇ ಬಿಟ್ಟರು ಇಂಗ್ಲೆಂಡ್ ಯಾವ್ಯಾವ ದೇಶಗಳನ್ನು ಗೆದ್ದು ಅದನ್ನೆಲ್ಲ ಮರೆತು ಎಷ್ಟೋ ವರ್ಷಗಳಾಗೋಯಿತು ಅನ್ನುವಷ್ಟು ಮುಂದಿನ ಕಾಲದವರೆಗೂ ಭಾರತೀಯ ತತ್ವಶಾಸ್ತ್ರಜ್ಞರನ್ನು ಪ್ರಪಂಚ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ ಸಾಮಾನ್ಯವಾಗಿ ನನಗಿರೋ ಕಾರ್ಯದ ಒತ್ತಡ ಉಪನ್ಯಾಸಗಳ ಸರಮಾಲೆಯಿಂದ ನಾನು ಈ ವಾಹಿನಿಗಳನ್ನು ನೋಡಲ್ಲ ನೋಡಕ್ಕೆ ವ್ಯವಧಾನ ಇರೋದಿಲ್ಲ ಒಂದ್ಸಲ ಚಿತ್ರೀಕರಣ ಸ್ವಲ್ಪ ತಡ ಆಯಿತು ಅವರು ಸುಮ್ಮನೆ ನನ್ನ ದೂರವಾಣಿಯಲ್ಲಿ ಹಾಕಿದೆ ಈ ಸಿಂಹ ಕೂತಿದ್ದ ನಿರ್ಭಯಾನಂದ ಸ್ವಾಮಿ ಎನ್ನತಕ್ಕಂಥ ಕೇಸರಿ ಕೂತಿ ಸುವರ್ಣದಲ್ಲಿ ಇಲ್ಲ ಅವ್ರು ಏನು ಚೆನ್ನಾಗಿ ಮಾತಾಡ್ತಿದ್ದೀವಿ ಅದು ಏನು ಅದ್ಭುತವಾಗಿ ಮಾತಾಡ್ತಿದ್ದೀವಿ ಶ್ರೀ ಶ್ರೀ ನಿರ್ಭಯಾನಂದ ಸ್ವಾಮಿಗಳು ನಿರ್ವಾಣಿ ಸ್ವಾಮಿಗಳಂತೆ ಕೇಳುವವರ ಮನಸ್ಸನ್ನು ಮುಗ್ಧವಾಗುವಂತೆ ಬೇರೆಯವರನ್ನು ನಿರ್ವಾಣಿಯನ್ನಾಗಿ ಮಾಡುವಂತಹ ಸರಸ್ವತಿ ಗಂಡಯ್ಯರು ಸರಸ್ವತಿ ಗಂಡಯ್ಯರು ಇವರು ನಿರ್ಭಯಾನಂದ ಸರಸ್ವತಿ ಈ ಸರಸ್ವತಿ ಗಂಡ ಅವರೇ ನಾನು ಆವತ್ತು ನಿಮ್ಮ ಅಭಿಮಾನಿಯಾಗಿ ಬಹಳ ಅದ್ಭುತವಾಗಿ ನನ್ನ ಪ್ರಶಂಸೆ ಸಂದಾಯ ಅದು ಇಡೀ ಗದಗಿಗೆ ಕೊಟ್ಟಂತಹ ಸನ್ಮಾನ ಹೆಸರೇ ನಿರ್ಭಯ ಅಂದಿನ ಪ್ರಶ್ನೆಗಳು ಬಹಳ ಅಮೋಘವಾಗಿತ್ತು ಅದೆಲ್ಲ ಹೇಳುವಂತೆ ನರವನ್ನು ಕಟ್ಟಬೇಕು ಅದನ್ನ ಅದನ್ನು ಹೇಳಿಕೊಳ್ಳ ಅಂತ ನಿರ್ಭಯಾನಂದ ಸ್ವಾಮಿಗಳು ಭಗವದ್ಗೀತೆ ಮಾತಾಡಲ್ಲ ಮಾತಾಡಲ್ಲ ಅಂತ ಮಾತಾಡಿದರು ಏನೋ ಅವರು ಮಾತಾಡೋಕೆ ಸೀರಿ ಇಲ್ಲ ಅಂತ ಪಾಠ ನನ್ನ ಕಲಿಸ್ತಾರೆ ಇದು ನನ್ನಲ್ಲಿ ಕಲಿಸ್ತಾ ಇದ್ರು ಸ್ವಾಮಿಗಳೇ ನಿಮ್ಮಲ್ಲೇ ಕಲಿಸ್ತಾ ಇದ್ರು ಈ ವೇದಿಕೆ ವೈಶಿಷ್ಟ್ಯ ನೋಡ್ರಿ ಇಲ್ಲಿ ಒಬ್ರು ಕಾಂಗ್ರೆಸ್ ಪಕ್ಷದವರು ಒಬ್ರು ಬಿಜೆಪಿಯವರು ಇಬ್ರು ಅಂಟಮದಿಂದ ಇದ್ದಾರೆ ಚರಂತಿ ಮತ್ತು ಒಂದು ಪಾಟೀಲ್ ಸಪ್ಪತ್ತು ಕೂತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಯಾಕೆ ಅಂದ್ರೆ ಪಕ್ಷ
ಕಷ್ಟದ ಪ್ರಭಾವವನ್ನು ಮರೆತು ಧರ್ಮ ಪ್ರಭಾವ ಅವರ ಮೇಲೆ ಜಾಗೃತವಾಗಿದೆ ಇಷ್ಟೊತ್ತು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದಂಥವರು ಶಿವಾನಂದ ಸ್ವಾಮಿ ವೀರಶೈವ ಮೂಲ ಆ ಕಡೆ ಕೂತಿರ್ತಕ್ಕಂಥವರು ನಿರ್ಭಯಾನಂದ ಇಬ್ಬರು ಆನಂದವೇ ಈ ಶಿವಾನಂದ ಅಲ್ಲ ನಿರ್ಭಯಾನಂದ ಅದು ವೈದಿಕ ಮೂಲ ಇಬ್ಬರು ಭಗವಂತ ಇದ್ದಾರೆ ಯಾಕಂದ್ರೆ ಭಗವದ್ಗೀತೆ ಪ್ರಭಾವ ಅಂತದ್ದು ಅಂತ ಅದು ಈ ವೇದಿಕೆಯ ವೈಶಿಷ್ಟ್ಯ ಶೆಟ್ಟರಿದ್ದಾರೆ ಶೆಟ್ಟರವರು ಆಲೋಪತಿ ಕಲ್ಲೇಶವರು ಆಯುರ್ವೇದ ಇಬ್ಬರು ಭಗವಂತ ಇದ್ದಾರೆ ಒಟ್ಟೊಟ್ಟಿಗೆ ಅದು ಭಗವದ್ಗೀತೆಯ ಪ್ರಭಾವ ಹೀಗಾಗಿ ಭಗವದ್ಗೀತೆಯ ಸಾನ್ನಿಧ್ಯದಲ್ಲಿ ವೈರುಧ್ಯಗಳೆಲ್ಲ ಮುಕ್ತಾಯವಾಗಿ ಏಕತೆ ಸಮಾನತೆ ಸಂತೋಷ ಸೌಹಾರ್ದತೆ ಸಂಭ್ರಮ ಇವುಗಳು ನೆಲೆಸುತ್ತದೆ ಆದ್ದರಿಂದ ಭಗವದ್ಗೀತೆ ಭಗವಂತನ ಗೀತೆ ಆಯಿತು ಈ ಭಾರತೀಯರನ್ನ ಹಾಳು ಮಾಡಲಿಕ್ಕೆ ಭಾರತೀಯರ ಶಕ್ತಿಯನ್ನು ಕುಗ್ಗಿಸಲಿಕ್ಕೆ ಭಾರತೀಯರ ಆತ್ಮಸ್ಥೈರ್ಯವನ್ನು ಹಾಳು ಮಾಡಲಿಕ್ಕೆ ವಿದೇಶಿಯರು ವಿಧರ್ಮೀಯರು ಸಾವಿರಾರು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಆಗಿಲ್ಲ ಇಲ್ಲಿ ತನಕ ಆಗಿಲ್ಲ ಯಾರ್ಯಾರೋ ಆಯಿತು ಹೇಗೇಗೋ ಆಯಿತು ನಿಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ ಅಂದರೆ ಅದು ಕಂದಾಯ ಅಲ್ಲ ದಂಡ ಹಾಕ್ತಕ್ಕಂಥವರೆಲ್ಲ ಬಂದವರು ಅವರಂದೇವನಂತವರು ನಿಮ್ಮದೇ ಮನೆ ನಿಮ್ಮದೇ ಹೆಂಡತಿ ನೀವೇ ಬಾಧಕರಾಗಿದ್ದೀರಿ ನಿಮಗೆ ಒಂದು ಮಗು ಹುಟ್ಟುತ್ತೆ ಅಂದರೆ ಜೆಸಿಯಾ ಅನ್ನತಕ್ಕಂಥ ತಲೆದಂಡ ಹಾಕಿದೆ ಅಂದರೆ ಅದೊಂದು ಉದಾಹರಣೆ ಹೇಳ್ತಾ ಇದ್ದೆ ಅಂಥ ಅತ್ಯಂತ ನ್ಯಾಯದ ಅಧಾರ್ಮಿಕವಾದ ಅಹಿಷ್ಯ ಅಶ್ರದ್ಧೆಯ ಗುಲಾಮಗಿರಿಯ ಮಹಾ ಉತ್ಕರ್ಷದ ಸಂದರ್ಭಗಳನ್ನೆಲ್ಲ ಹಾರದಿ ನಾವು ಆದರೆ ನಮ್ಮನ್ನು ಹಾಳು ಮಾಡಲು ಆಗಲಿಲ್ಲ ಆದರೆ ಈಗ ಒಂದು 50 ವರ್ಷಗಳಿಂದ ಒಂದು ಪ್ರಯತ್ನ ನಡೀತಾ ಇದೆ ಬಹಳ ಗುಪ್ತವಾಗಿ ನಡೀತಾ ಇದೆ ಬಹಿರಂಗವಾಗಿ ಅದರ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅದೇನಪ್ಪ ಅಂದರೆ ಅವ್ರು ಗೊತ್ತಾಯ್ತು ಪಾಶ್ಚಾತ್ಯರಿಗೆ ಗೊತ್ತಾಯ್ತು ಎಲ್ಲಿಯ ತನಕ ಭಾರತದಲ್ಲಿ ಧಾರ್ಮಿಕ ಜಾಗೃತಿ ಇರುತ್ತದೆ ಎಲ್ಲಿಯ ತನಕ ಭಾರತದ ಗ್ರಾಂಥಿಕ ಸಮುಚ್ಚಯ ಉತ್ಕೃಷ್ಟವಾಗಿರುತ್ತದೆ ಎಲ್ಲಿಯ ತನಕ ಜ್ಞಾನ ಪ್ರಜೆ ಎನ್ನುವುದು ಬೆಳಗುತ್ತೆ ಅಲ್ಲಿ ತನಕ ನಾವು ಭಾರತವನ್ನು ಹಾಳು ಮಾಡೋಕ್ಕಾಗಲ್ಲ ಅಂತ ನಿರ್ಣಯವಾಗುತ್ತೆ ಅದರ ಫಲವಾಗಿ ಈಗ ಒಂದು 50 ವರ್ಷಗಳಿಂದ ಭಾರತದಲ್ಲಿ ಇರತಕ್ಕಂತಹ ಧಾರ್ಮಿಕ ಗ್ರಂಥಗಳನ್ನು ಹಾಳು ಮಾಡುತ್ತಿದ್ದಾರೆ ಭಾರತದಲ್ಲಿ ಇರತಕ್ಕಂತಹ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಭಾರತದಲ್ಲಿ ಇರತಕ್ಕಂತಹ ಹಬ್ಬ ಹರಿದಿನಗಳನ್ನು ಅವಹೇಳನ ಮಾಡ್ತಾ ಇದ್ದಾರೆ ನಾವು ಗೊತ್ತಿಲ್ಲದೆ ಪೆಟ್ಟುಪಟ್ಟಾಗಿ ಅದನ್ನು ಅನುಸರಿಸ್ತಾ ಇದ್ದೀವಿ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ನಾಳೆ ಒಂದು ನಾಮಕರಣ ಮಾಡ್ತಿದ್ರಿ ನನಗೆ ಗದಗ್ನಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ ಬೆಂಗಳೂರು ತುಮಕೂರು ಹಾಸನ ಶಿವಮೊಗ್ಗ ಇದೆಲ್ಲ ನಾನು ಹೊರ ನೋಡಿದ್ದೀನಿ ನೀವು ನಿಮ್ಮ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದರೆ ಕೇಕ್ ಅನ್ನು ಕತ್ತರಿಸುತ್ತೀರಿ ಮೋಮ್ಬತ್ತಿಯನ್ನು ಆರಿಸುತ್ತೀರಿ ನಿಮ್ಮ ಧರ್ಮ ಅಲ್ಲ ಅದು ನಿಮ್ಮ ಪ್ರಭಾವ ಅಲ್ಲ ಅದು ಕೇಕ್ ಅಂದರೆ ಮಾಂಸದ ತುಂಡು ಅಂತ ಯೇಸು ಕ್ರಿಸ್ತನ ಮಾಂಸದ ತುಂಡನ್ನು ಕೇಕ್ ಅಂತ ಕರೀತಾರೆ ಅಲ್ಲಿರ್ತಕ್ಕಂಥ ವೈನನ್ನು ಯೇಸು ಕ್ರಿಸ್ತನ ರಕ್ತ ಅಂತ ಹೇಳ್ತಾರೆ ನೀವು ವೈನ್ ತಗೊಳ್ತಿರೋ ಬಿಡ್ತಿರೋ ಬೇರೆ ಮಾಡ್ತದೆ ಆದರೆ ಕೇಕ್ ಅಂದ್ರೆ ಕತ್ತರಿಸ್ತೀರಾ ಕತ್ತರಿಸ್ತೀರೇನ್ರಿ ನನಗೆ ಗೊತ್ತಿಲ್ಲ ಗದಗಿನ ಪರಿಸ್ಥಿತಿ ಹೇಗಿದೆ ಅಂತ ಎಷ್ಟು ಜನರ ಮನೆಗಳಲ್ಲಿ ಜನ್ಮದಿನಾಚರಣೆ ಆಚರಣೆ ಮಾಡಿದ್ರೆ ಉಪ್ಪತ್ತ ಆರಿಸ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ಲ ಅರೆ ದೀಪನ ಆರಿಸ್ತಕ್ಕಂಥದ್ದು ನಿಮ್ಮ ಸಂಸ್ಕೃತಿನೇನ್ರಿ ಸಮಸಮವಾಗಿ ಜ್ಯೋತಿರ್ಗಮಯ ಅಂತ ಅಯ್ಯ ಕತ್ತಲಿನಿಂದ ಬೆಳಗಿನ ಕಡೆಗೆ ಹೋಗ್ತೀನಿ ಅನ್ನತಕ್ಕಂಥದ್ದು ನನ್ನ ಧರ್ಮ ನೀವು ಯಾಕೆ ಬೆಳೆದಕ್ಕೆ ಉಪ್ಪತ್ತು ಆರಿಸ್ತೀರಿ ಮಂಗಳಾರತಿ ಇರ್ತೀರಿ ಆರತಿ ಇರ್ತೀರಿ ನೀವು ಮಾಡ್ತಿದ್ರಿ ನಿಮ್ಮನ್ನು ಮರೆತಿದ್ರು ಎಲ್ಲಾನು ಕೇಕ್ ತಗೊಂಡ್ಬಂದ್ರು ನಿಮ್ಗೆ ಕೊಟ್ಟರು ನಿಮ್ಮ ಹಬ್ಬ ಇತ್ತೀಚೆಗೆ ಮೊನ್ನೆ ದೀಪಾವಳಿ ನಡೀತು ದೀಪಾವಳಿಯನ್ನು ರಕ್ಷಿಸಿ ಅಂತ ಪ್ರದರ್ಶನಗಳು ಮಾಡಿದ್ರು ಫಲಕಗಳನ್ನ ಇಟ್ಕೊಂಡ್ರು ಏನು ದೀಪಾವಳಿ ರಕ್ಷಿಸೋದು ಪಟಾಕಿ ಹೊಡಿಬೇಡಿ ಅರೆ ನಿನ್ನ ಯೇಸು ಕ್ರಿಸ್ತ ದಿವಸ ಪಟಾಕಿ ಹೊಡಿತೀಯ ಮೊಹರಂ ನಲ್ಲೂ ಪಟಾಕಿ ಹೊಡಿತೀಯ
ಎಲ್ಲ ಧರ್ಮದ ಸಂದರ್ಭಗಳಲ್ಲೂ ಬಡಗಿ ವೈದ್ಯ ದೀಪಾವಳಿ ಅಲ್ಲ. ಆದ್ರೆ ದೀಪಾವಳಿಯನ್ನ ಭೀಷ್ಕರವಾಗಿ ಅಂತ ಹೇಳ್ಕೊಟ್ರು ನನಗೆ, ನನಗೆ ಗೊತ್ತಿಲ್ಲ ಗದಗ ತನಕ ಬಂದಿದೆಯಾ ಇದು. ಅಲ್ಲ ರಾಮರ ದೇವಸ್ಥಾನವೇ ತಿರಸ್ಕಾರ ಮಾಡಿದ್ರು ಅಲ್ಲ ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಗದಗದಲ್ಲಿ ಬಂದಿದೆಯೋ ಇದು, ಇದೆಲ್ಲ ನಡೀತಾ ಇದೆ. ಅದರ ಮತ್ತೊಂದು ಪ್ರಭಾವವಾಗಿ ಭಾರತದ ಧಾರ್ಮಿಕ ಗ್ರಂಥಗಳ ಮೇಲೆ ಅವಹೇಳನಕಾರಿಯಾಗಿರತಕ್ಕಂಥ ಪ್ರಚಾರ ನಡೀತಾ ಇದೆ.